ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿ ರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬೇಡ ವಿಶೇಷವಾಗಿ ರಾಹುವಿನ ಬಗ್ಗೆ ಮಾತಾಡಿದೆ ಅಲ್ವಾ ರಾಹು ರಾಹು ಯಾವ ರೀತಿ ಕೆಲಸ ಮಾಡ್ತಾನೆ ಅಲ್ವಾ ರಾಹುವಿನ ವಿಶೇಷತೆ ಏನಿದೆ ಪರಿಹಾರ ಕೂಡ ಹೇಳಿಕೊಟ್ಟಿದ್ದೇನೆ ಸೊ ಇದನ್ನು ಫಾಲೋ ಮಾಡಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ ಯಾಕಂದರೆ ನಮ್ಗೆ ಏನಾಗುತ್ತೆ ಎಲ್ಲೊಂದು ಕಡೆ ಕಷ್ಟ ಬಂತು ಅಂದ ತಕ್ಷಣ ಏನೋ ಹೇಳ್ತಾರಲ್ವಾ ಕಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತ ಅದೇ ರೀತಿ ರಾಹು ಕೂಡ ಕಾರಣನಾಗ್ತಾನೆ ಎಲ್ಲಿ ಹೋದರೂ ಕೂಡ ನಾಗದೋಷ ನಾಗದೋಷ ಅಲ್ವಾ ಆಶ್ಲೇಷ ಬಲಿ ಮಾಡಿಸಿ ಅಥವಾ ನಾಗ ಸಂಸ್ಕ ಸರ್ಪ ಸಂಸ್ಕಾರ ಮಾಡಿಸಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಕಾಳಹಸ್ತಿಗೆ ಹೋಗಿ ಸೊ ಓಕೆ ನೋ ಪ್ರಾಬ್ಲಮ್ ಹೋಗ್ಬೋದು ಅಲ್ಲಿ ಮಾಡಿ ಒಳ್ಳೆ ರಿಸಲ್ಟ್ ಬರ್ತದೆ ಇಲ್ಲ ಅಂತೇನಿಲ್ಲ ಬಟ್ ಸಮಸ್ಯೆ ಯಾಕೆ ಬಂತು ಸಮಸ್ಯೆ ಮೂಲ ಯಾವುದು ಸಮಸ್ಯೆ ಮೂಲ ನಾವು ಯಾವಾಗ ನಾವು ಸಮಸ್ಯೆ ಕ್ರಿಯೇಟ್ ಮಾಡ್ಕೊಳ್ಬಾರ್ದು ತಾನೇ ನಾವು ಅದಕ್ಕೆ ತಕ್ಕಂತೆ ಇರಬೇಕು ತಾನೇ ಯಾರಿಗೂ ಮೋಸ ಮಾಡಲಿಕ್ಕೆ ಹೋಗಬಾರ್ದು ತಾನೇ ಯಾವುದೇ ಕಾರಣಕ್ಕೂ ಕೂಡ ಸೊಕೆ ಹಾಗೇನಾದರೆ ರಾಹು ಅಂತ ಏನು ಏನು ತೊಂದರೆ ಕೊಡಲ್ಲ ಅಲ್ವಾ ಅದು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ ನಮಗೆ ಅದು ನೋಡಿ ಎಲ್ಲ ಆಗಿ ಪರಿಹಾರ ಮಾಡೋದಕ್ಕಿಂತ ಆಗು ಆಗೋದಕ್ಕಿಂತ ಮುಂಚೆಯೇ ಅದರ ಪ್ರಿಕಾಷನ್ ತಗೊಳ್ಳೋದೇ ಒಳ್ಳೆಯ ಲಕ್ಷಣ ಅಂತ ಹೇಳ್ತೇನೆ ಹಾಗೇನಾಗುತ್ತೆ ಆ ಸಮಸ್ಯೆ ಏನಾಗಲ್ಲ ತುಂಬ ಚೆನ್ನಾಗಿರ್ತಾರೆ ಏನು ಸಮಸ್ಯೆ ಅಲ್ಲ ಅಲ್ವಾ ಈಗ ಲೈಫಲ್ಲಿ ಯಾರಿಗಾದರೂ ಸಮಸ್ಯೆ ಆಗಲ್ಲ ಹಾಗೆ ಕೂಡ ಆಗಲ್ಲ ಯಾಕಂದರೆ ಅನ್ನೋವಿಂಗ್ಲಿ ನೀವೇನಾದರೂ ತಪ್ಪು ಮಾಡ್ತೀರಾ ಮತ್ತು ಅದರ ಮುಖಾಂತರ ಏನೋ ಅನುಭವಿಸ್ಲಿಕ್ಕೆ ಬರೋದು ಯಾಕಂದರೆ ಜಾತಕದಲ್ಲಿ ಪ್ಲಾನೆಟ್ಸ್ ಪೊಸಿಷನ್ ಎಲ್ಲೆಲ್ಲಿ ಹೇಗೆ ಉಂಟು ಅದೇ ರೀತಿಯಾದಂಥ ರಿಸಲ್ಟನ್ನು ಅನುಭವಿಸ್ಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತ ಇರ್ತದೆ ಅಲ್ವ ಜಾತಕ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಯಾಕಂದರೆ ನಿಮಗೆ ಒಂದು ಸಮಯದಲ್ಲಿ ಏನು ಪೊಸಿಷನ್ ಬಂದಿದೆ ಯಾವ ಮಟ್ಟದಲ್ಲಿ ಹೋಗ್ತಾ ಇದ್ರ ಮತ್ತೊಂದು ಸಮಯದಲ್ಲಿ ದಶಾಭಕ್ತಿ ಚೇಂಜ್ ಆಗುವಾಗ ಅಷ್ಟೇ ಕೆಳಗೆ ಬೀಳುವಂಥ ಸಾಧ್ಯತೆಗಳು ಇನ್ಸಲ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ ಅದು ಕೂಡ ಜಾತಕದಲ್ಲಿ ಮೊದಲೇ ನಮೂದಿತವಾಗಿರ್ತದೆ ಹಾಗಾದರೆ ಪ್ರಿಕಾಷನ್ ತಗೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತೇಳಿದ್ ಅರ್ಥ ಮಾಡ್ಕೊಂಡಿದ್ದಾನೆ ಓಕೆನಾ ಇವತ್ತೇನು ಮಾಡೋಣ ಸ್ವಲ್ಪ ಶನಿ ಮಹಾರಾಜನ ಬಗ್ಗೆ ಮಾತಾಡಬೇಡ ಸೊ ಇದೊಂದು ವಿಶೇಷವಾದ ಗ್ರಹ ಶನಿ ಓಕೆ ಇಲ್ಲೇನಾಗುತ್ತೆ ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂತ ವಿಶೇಷವಾಗಿ ನಮಗೊಂದು ತಪ್ಪು ಕಲ್ಪನೆ ಇದೆ ಅಲ್ವಾ ಎಲ್ಲ ಸಮಸ್ಯೆಗೂ ಶನೀಶ್ವರನೇ ಕಾರಣ ರೈಟ್ ತಾನೇ ಎಲ್ಲ ತ ಏನೇ ಸಮಸ್ಯೆ ಬರಲಿ ಶನಿಯೇ ಅಲ್ವಾ ಏನೇ ಇದ್ರು ಕೂಡ ಶನಿಯೇ ಏನೇ ಆದರೂ ಕೂಡ ಶನಿ ಹೋದರೂ ಕೂಡ ಶನಿ ಕಷ್ಟ ಬಂದರೂ ಶನಿ ಹಣ ಇಲ್ಲ ಶನಿ ಆರೋಗ್ಯ ಸಮಸ್ಯೆ ಆಯಿತು ಶನಿ ಕೆಲಸ ಇಲ್ಲ ಶನಿ ಕೆಲಸ ಕಳ್ಕೊಂಡೇ ಶನಿ ರೈಟ್ ತಾನೇ ಸೊ ಎಲ್ಲರಿಗೂ ಕೂಡ ಇದೇ ಪರಿ ಪರಿಸ್ಥಿತಿ ಓಕೆ ತುಂಬ ಜನ ಜ ತುಂಬ ಜನ ಏನು ಮಾಡ್ತಾರೆ ಅಂದರೆ ನೀವೇನಾದರೂ ಸ್ವಲ್ ಸಮ ಸಮಸ್ಯೆ ಬಗ್ಗೆ ಕೇಳಲಿಕ್ಕೆ ಹೋದಾಗ ಸರ್ ನನಗೆ ಕೆಲಸನೇ ಇಲ್ಲ ಏನು ಮಾಡುವ ಅದು ಸಾಡೆ ಸಾತಿ ನಡೀತಾ ಉಂಟು ಆಯಿತು ಓಕೆ ಓಕೆ ಅದು ಓಕೆ ಅದು ಬಂದುಬಿಡ್ತು ಇನ್ನೊಂದು ಇನ್ನೊಮ್ಮೆ ಏನಾಗುತ್ತೆ ನೀವೇನಾದರೂ ಇನ್ನೊಂದು ಸಮಸ್ಯೆ ಅದು ನಿಮಗೆ ಪಂಚಮ ಶನಿ ನಿಮಗೆ ಅಷ್ಟಮ ಶನಿ ಸೊ ಈ ರೀತಿಯಾಗಿ ಹೇಳ್ತಾರೆ ತಪ್ಪು ಅಂತ ಖಂಡಿತ ಅಲ್ಲ ಮೇ ಬಿ ಅದು ಪ್ರಾಬ್ಲಮನ್ನು ಕೊಡ್ತಾ ಕೂಡ ಇರ್ಬೋದು ಅಂತ ಹೇಳ್ತೇನೆ ಅದಕ್ಕೇನು ಹೇಳೋದು ಕೆಲ ಕೆಲವರಿಗೆ ಅದೇ ಚಟ ಅದನ್ನೇ ಹೇಳ್ತಾ ಇರ್ತಾರೆ ಮತ್ತು ಅವರು ದಶಾಭುಕ್ತಿ ಏನುಂಟು ಅದನ್ನೆಲ್ಲ ನೋಡೋದಿಲ್ಲ ಬರೇ ಸಾಡೆ ಸಾತಿ ಅಷ್ಟಮ ಶನಿ ಅಲ್ವಾ ಸೊ ಪಂಚಮ ಶನಿ ಈ ರೀತಿ ಹೇಳ್ತಾರೆ ಇದರಲ್ಲಿ ಸಾತಿ ಶನಿ ಅಂತ ಏನು ನೋಡಿ ಇಸ್ ಮೋಸ್ಟ್ ಫೇವರಬಲ್ ಸಾಡೆ ಸಾತಿ ಶನಿ ಅದು ನಿಮ್ಮನ್ನು ತಕ್ಕ ಮಟ್ಟಿಗೆ ಉಚ್ಚ ಮಟ್ಟಿಗೆ ಕೊಂಡೊಯ್ಯುವಂಥ ಒಂದು ಯೋಗ ಅಂತ ಹೇಳ್ತೇನೆ ಸಾತಿ ಸಾಡೆಸಾತಿ ಸಾತಿ ಯಾರಿಗೆಲ್ಲ ಶುರುವಾಗಿರ್ತದೆ ಅವರಿಗೆಲ್ಲ ಈಗ ಕುಂಭರಾಶಿಯವರಿಗೆ ಸಾಡೆಸತಿ ಶುರುವಾಗಿದೆಲ್ವಾ ಸೊ ಕುಂಭರಾಶಿಯವರನ್ನೇ ಕುಂಭರಾಶಿಯಲ್ಲಿ ಯಾರಿಗೆಲ್ಲ ಕುಂಭರಾಶಿಯಲ್ಲಿ ಚಂದ್ರ ಇದ್ದಾನೆ ಸೊ ಅವರಿಗೆಲ್ಲ ಸಾತ್ ಆಲ್ರೆಡಿ ಆರಂಭ ಆಗಿದೆ ಡೆಫಿನೆಟ್ ಆಗಿ ಅದು ಬಹಳ ಒಳ್ಳೆ ರಿಸಲ್ಟ್ ನಮಗೆ ಯಾಕಂದರೆ ನಿಮಗೆ ಕೂತ್ಕೊಳ್ಳಿಕ್ಕೆ ಪುರುಸೋತಿ ಕೊಡೋದಿಲ್ಲ ಅದು ಅಥವಾ ನಿಮ್ಮ ಮೆಂಟಲ್ಗೆ ಅದು ರಿಲ್ಯಾಕ್ಸೇ ಕೊಡೋದಿಲ್ಲ ನೀವು ಅಷ್ಟು ಥಾಟ್ಸನ್ನು ಜನರೇಟ್ ಮಾಡ್ತೀರಾ ಅಷ್ಟು ಥಾಟ್ಸಲ್ಲಿ ಯಾವುದು ಬೇಕಾದನ್ನು ತೆಗೆದುಕೊಂಡು ಹೋಗ್ತೀರಾ ನಿಮಗೊಂದು ಹಠ ಬಂದಿರ್ತದೆ ಛಲ ಬಂದಿರ್ತದೆ ಇಷ್ಟವ್ರಿಗೆ ಏನು ಮಾಡಿಲ್ಲ ಈಗ ಮಾಡಲೇಬೇಕು ನಾನು ಯಾಕಂದರೆ ಚಂದ್ರನಿಗೆ ಹತ್ತಿರದಲ್ಲಿ ಶನಿ ಮಹಾರಾಜ ಬಂದಿದ್ದಾನೆ ಚಂದ್ರನಿಗೆ ಹತ್ತಿರ ಶನಿ ಮಹಾರಾಜ ಬಂದಾಗ ಏನಾಯಿತು ಸೊ ಮನಸ್ಸಷ್ಟು ಪ್ರಕ್ಷುಬ್ಧವಾಗಲಿಕ್ಕೆ ಸ್ಟಾರ್ಟ್ ಈಗ ಎಲ್ಲೊಂದು ಕಡೆ ಶಾಂತವಾಗಿದ್ದಂಥ ಸಮುದ್ರ ಈ ಅಲ್ಲೋಲ ಆಗಲಿಕ್ಕೆ ಸ್ಟಾರ್ಟ್ ಯಾಕಂದರೆ ಏನಾದರೂ ಮಾಡಬೇಕು ನಾನು ಮೂವತ್ತು ವರ್ಷದಿಂದ ಏನೂ ಮಾಡಲೇ ಇಲ್ಲ ಏನು ಏನು ನಾನು ನಾನು ಸಾಧನೆಯನ್ನು ಈಗ ಮಾಡ್ಬೇಕಂತ ಸೊ ಅದಕ್ಕೋಸ್ಕರ ಏನಾಗುತ್ತೆ ಶನಿ ಮಹಾರಾಜಾಗೆ ಸಪೋರ್ಟ್ ಮಾಡ್ತಾನೆ ಈಗ ಓಕೆ ಚಂದ್ರ ಏನು ಮಾಡ್ತಾನೆ ಚಂದ್ರ ಮನೋಕಾರಕ ಚಂದ್ರ ಚಂದ್ರ ಏನು ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ ಡೆಫಿನೆಟ್ ಆಗಿ ಅದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡ್ಬೋದು ಅಂತ ಹೇಳಿ ಓಕೆನಾ ಸಡೆ ಸಾತಿ ಮುಗಿದ್ರೊಳಗೆ ನೋಡಿ ನೀವೊಂದು ಬಹಳ ದೊಡ್ಡ ವ್ಯಕ್ತಿತ್ವದಿಂದ ಹೊರ ಬರ್ತೀರಾ ಯಾರಿಗೆ ಮನೆ ಆಗಿಲ್ಲ ಮನೆ ಆಗ್ಬೋದು ಮಕ್ಕಳಾಗ್ಲಿಲ್ಲ ಮಕ್ಕಳಾಗುತ್ತೆ ನಂತರ ನಿಮಗೆಲ್ಲ ಏನು ಮದುವೆ ಆಗಿಲ್ಲ ಮದುವೆ ಆಗಿದೆ ಇನ್ನೇನು ಬೇಕಾದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಅದು ಆಗುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ಅಂದರೆ ಅರ್ಥ ಮಾಡ್ಕೊಳ್ಳಿದ್ದೆ ನಾನು ಓಕೆ ಸುಮ್ನೆ ಸುಮ್ಮನೆ ಸಾಡೆ ಸಾತಿ ಅದು ಇದು ಅಂತ ನೋಡಿ ಪಂಚಮ ಶನಿ ಬಂದಾಗ ತೊಂದರೆ ಕ್ರಿಯೇಟ್ ಮಾಡಿದೆ ಇಲ್ಲ ಅಂತ ಯಾಕೆ ಪಂಚಮ ಶನಿ ಬಂದಾಗ ಕೆಲಸ ಕಳ್ಕೊಳ್ತೀರಾ ನೀವು ರೈಟ್ ತಾನೇ ಪಂಚಮ ಶನಿ ಒಳ್ಳೆ ರಿಸಲ್ಟ್ ಡೆಫಿನೆಟಾಗಿ ಕೊಡಲ್ಲ ಓಕೆ ಅದಕ್ಕೋಸ್ಕರ ಪಂಚಮ ಶನಿಗೆ ಪರಿಹಾರ ಮಾಡಿ ಇಲ್ಲ ಅಂತ ಹೇಳಲ್ಲ ಅಷ್ಟಮ ಶನಿ ಬಂದಾಗ ಕೂಡ ಸಮಸ್ಯೆ ಕ್ರಿಯೇಟ್ ಆಗಿದೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮನ್ನು ಸಡನ್ನಾಗಿ ಕ್ರಿಯೇಟ್ ಮಾಡಬಲ್ಲ ಆತ ಆನಂತರ ನಿಮ್ಮ ಭಾಗ್ಯದಲ್ಲಿ ಮುಂದುವರ್ಸಲಿಕ್ಕೆ ಬಿಡುವುದಿಲ್ಲ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಬಿಡುವುದಿಲ್ಲ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಒಳ್ಳೆ ಗುರು ಸಿಗಲಿಕ್ಕೆ ನಿಮಗೆ ತೊಂದರೆ ಆಗುತ್ತೆ ಇಂಥ ಪರಿಸ್ಥಿತಿ ಇರ್ತದೆ ಅಷ್ಟಮದ ಶನಿ ಬಂದಾಗ ಅಷ್ಟಮ ಶನಿ ಹೇಗೆ ನೋಡ್ಕೊಳ್ಬೇಕು ಚಂದ್ರನಿಂದ ಅಷ್ಟಮ ಓಕೆ ಚಂದ್ರನಿಂದ ಲೆಕ್ಕ ಮಾಡಿ ಎಂಟನೇ ಮನೆಯಲ್ಲಿ ಚಂದ್ರ ಶನಿ ಇರಬೇಕು ಆ ಮೂಮೆಂಟಲ್ಲಿ ಮಾಡಿದೆ ಯಾಕಂದ್ರೆ ಶನಿ ಮತ್ತು ಚಂದ್ರನಿಗೆ ಷಷ್ಟಾಷ್ಟಕ ಯೋಗ ಬಂದ್ಬಿಡುತ್ತೆ ಆ ಮೂಮೆಂಟ್ ಅಲ್ಲಿ ಮನಸ್ಸು ಪ್ರಕ್ಷುಬ್ಧವಾಗಿ ಬಿಡ್ತದೆ ಮನಸ್ಸಲ್ಲಿ ಯಾವಾಗ ನೋಡಿದ್ರೆ ಇರಿಟೇಷನ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ನಿಮಗೆ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುತ್ತೆ ಓಕೆನಾ ಸೊ ಇದು ವಿಷಯ ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ಅದೇ ಪಂಚಮದಲ್ಲಿ ಶನಿ ಬಂದಾಗ ಏನಾಗುತ್ತೆ ಈಗ ನಿಮ್ಮ ಚಂದ್ರನಿಂದ ಪಂಚಮದ ಶನಿ ಬಂದ್ಬಿಟ್ಟ ಅದು ದಶಮ ಸ್ಥಾನಕ್ಕೆ ಅಷ್ಟಮ ಸ್ಥಾನ ಹಾಗೆ ಕೆಲಸ ಕಳ್ಕೊಳ್ತೀರಿ ಅಂತ ಇದ್ದು ಕಾರ್ಯಕ್ಷೇತ್ರವನ್ನು ನೀವು ಕಳ್ಕೊಳ್ಳುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆ ಮೂಮೆಂಟ್ ಅಲ್ಲಿ ಅದನ್ನು ಅರ್ಥ ಮಾಡ್ತಾರೆ

ಓಕೆ ವಿಶಾಖ ನಕ್ಷತ್ರನಮ್ಮ ನಿಮ್ದು ವಿಶಾಖ ನಕ್ಷತ್ರ ಸಾರಿ ವಿಶಾಖ ನಕ್ಷತ್ರ ತುಲಾರಾಶಿ ಜಾತಕಮ್ಮ ರೈಟಾ ಓಕೆ ಸೊ ಅನಂತ ಕರ್ನಾಟಕ ಲಗ್ನ ಜಾತಕಮ್ಮ ಸೊ ಬುಧ ದೇಶ ನಡೀತಾ ನಮ್ಮ ನಿಮಗೆ ಬುಧ ದೇಶ ನಡಿವಾಗ ಏನಾಗುತ್ತೆ ಎಲ್ಲ ಒಂದು ಕಡೆ ಈ ಭೂಮಿ ವಿಚಾರ ಮನೆ ವಿಚಾರ ಎಲ್ಲ ಇನ್ಫ್ಲೆನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಮದುವೆ ವಿಚಾರ ಸಮೇತ ಇನ್ಫ್ಲುಯೆನ್ಸ್ ಆಗುತ್ತಮ್ಮ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಇಂಡಿಕೇಶನ್ ಇಲ್ಲ ತಾಯಿ ಅರ್ಥ ಆಯ್ತಾ ಆರೋಗ್ಯವನ್ನು ಸಮೇತ ನೋಡ್ಕೊಳ್ಬೇಕಂತ ಉಂಟಮ್ಮ ಅದು ಬುಧ ದೇಶದಲ್ಲಿ ಬರುವಂತ ಒಂದು ರಿಸಲ್ಟ್ ಅಂತ ಹೇಳ್ತೇನೆ ಅರ್ಥ ಆಯ್ತಮ್ಮ ಹಲೋ ಅಯ್ಯೋ ಬೇಡ ಒಂದು ಕೆಲಸ ಮಾಡಿ ನೀವು ಪ್ರಶ್ನೆ ಮಾಡಿಮಾ ಓಕೆ ಗುರುಜಿ ಅಂದ್ರೆ ನಾವೀಗ ಬಾಡಿಗೆ ಮನೆ ಇದ್ದೇವೆ ಈಗ ಇರುವ ಬಾಡಿಗೆ ಮನೆ ಮನಸ್ಸಷ್ಟೊಂದು ಪ್ರಾಬ್ಲಮ್ ಗುರುಜಿ ಅಂದ್ರೆ ನಮಗೆ ಈಗ ಮನೆ ಕಟ್ಲಿಕ್ಕೆ ಯೋಗ ಉಂಟಾ ಗುರುಜಿ ನಮಗೆ ತುಂಬಾ ಟ್ರೈ ಮಾಡ್ತೇವೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಗುರುಜಿ ಹಾಗೆ ಅದನ್ನೆಲ್ಲಮ ಹೇಳಿದ್ದೀಗ ಮನೆ ವಿಚಾರ ಭೂಮಿ ವಿಚಾರ ಸಮಸ್ಯೆ ಒಳಗಾಗುತ್ತೆ ತುಂಬಾ ಚೆನ್ನಾಗಿ ಇರೋದಿಲ್ಲ ಅರ್ಥ ಆಯ್ತಮ್ಮ ಅದು ಹೇಳಿದ್ನಲ್ವಾ ಸೊ ನೀವು ಅದಕ್ಕೆ ಆಡಿಲ್ಲ ಅಲ್ವಾ ನಿಮ್ಮಿಂದ ಮಾತೆ ಬಂದಿಲ್ಲ ನಾನು ಏನಮ್ಮ ಮಾಡಲಿ ಅಲ್ವಾ ಸೊ ಅದಕ್ಕೋಸ್ಕರ ಏನಾಗಿದೆ ಈಗ ಶುಕ್ರ ಭಕ್ತಿ ಸ್ಟಾರ್ಟ್ ಆಗಿದೆ ಶುಕ್ರ ಸ್ಟಾರ್ಟ್ ಆಗುವಾಗ ಏನು ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗಿದೆ ನಾನು ಹೇಳಿದ್ ಹಂಡ್ರೆಡ್ ಪರ್ಸೆಂಟ್ ಮನೆ ಮಾಡುವಂಥ ಒಂದು ಯೋಗ ಕ್ರಿಯೇಟ್ ಆಗಿದೆ ಖಂಡಿತ ನೀವು ಮನೆ ಮಾಡೋದಕ್ಕೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ಬೋದು ಎರಡು ಸಾವಿರದ ಇಪ್ಪತ್ತ್ ಮೂರು ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ವರೆಗೆ ನಿಮಗೆ ಶುಕ್ರ ಶುಕ್ರ ಅಂದರೆ ಬುಧನಲ್ಲಿ ಶುಕ್ರನ ಒಂದು ಅಂತರ ನಡೆಯುತ್ತೆ ಭುಕ್ತಿ ನಡೆಯುತ್ತೆ ಆ ಭಕ್ತಿಯಲ್ಲಿ ಮನೆ ಮಾಡೋದು ಯೋಗ ಅಂತೂ ಕ್ರಿಯೇಟ್ ಆಗಿದೆ ಬಟ್ ಏನಾಗಿದೆ ಈ ಜಾತಕದಲ್ಲಿ ಬುಧ ಶುಕ್ರ ಬಂದು ನೀಚ ಫಲ ಕೊಡ್ತಾ ಇದ್ದಾರೆ ಶುಕ್ರ ನೀಚ ಫಲ ಕೊಡಬೇಕಾದ್ರೆ ಒಳ್ಳೆ ರಿಸಲ್ಟ್ ಅನ್ನು ಅದಕ್ಕೋಸ್ಕರ ಒಂದು ಸಣ್ಣ ಪರಿಹಾರ ಸೊ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಶುಕ್ರನಿಂದ ಒಳ್ಳೆ ಫಲ ಬರ್ಬೇಕು ನಿಮಗೆ ಅದಕ್ಕೋಸ್ಕರ ಏನು ಮಾಡಿ ಅಂದ್ರೆ ಸ್ವಲ್ಪ ತುಪ್ಪವನ್ನ ಶುಕ್ರವಾರ ದಿವಸ ದೇವಿಯ ಟೆಂಪಲ್ಗೆ ಅರ್ಪಣೆ ಮಾಡಿ ಬನ್ನಿ ನಿಮ್ಮ ರೈಟ್ ಸೊ ಅದರ ಮುಖಾಂತರ ಮನೆ ಮಾಡುವಂಥ ಒಂದು ಯೋಗ ಭಾಗ್ಯ ಏನು ಅದು ಕ್ರಿಯೇಟ್ ಆಗುತ್ತೆ ನಿಮಗೆ ತುಂಬ ಚೆನ್ನಾಗಿರ್ತಾರಮ್ಮ ಅಷ್ಟಂತೂ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸದ್ಯದ ಮಟ್ಟಿಗೆ ಅಷ್ಟೇ ಬೇರೆ ಏನೂ ಬೇಕಾಗಿಲ್ಲ ರೈಟಾ ಸೊ ಇಷ್ಟನ್ನು ಮಾಡಿ ನೋಡಿ ನೋಡಿ ಮನೆ ಕಟ್ಟೊಂದು ಯೋಗ ಕ್ರಿಯೇಟ್ ಅಂತೂ ಆಗಿದೆ ಅಮ್ಮ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀರಾ ಹೋಗುವಂಥ ಯೋಗ ಇದೆ ನಿಮಗೆ ಅದರಲ್ಲಿ ನಿಮ್ಮ ಒಡ ಹುಟ್ಟಿದವರು ಅಥವಾ ನಿಮ್ಮ ಸರೌಂಡಿಂಗಲ್ಲಿರುವವರು ಒಡ ಯಾರಾದರೂ ಸಹಾಯ ಅಂತ ಇಂಡಿಕೇಷನ್ ಇದೆ ಅವರ ಸಹಾಯವನ್ನು ಪಡ್ಕೊಂಡು ಖಂಡಿತ ಹೋಗಿ ನೀವು ಒಂದು ಮನೆ ಕಟ್ಟೊಂದು ಯೋಗ ಇದೆ ಖಂಡಿತ ಅದಕ್ಕೆ ಬೇಕು ಪ್ರಯತ್ನ ಮಾಡಿಮ್ಮ ಖಂಡಿತ ಒಳ್ಳೇದಾಗ್ಲಿತಾಯ ರೈಟಾ ಸರಿ ಒಳ್ಳೆದಾಗ್ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಬಂದ ಮೇಡಮ ಸೊ ಶನಿಗೆ ಸಂಬಂಧಪಟ್ಟಂತೆ ರೈಟ್ ಏನಾಗುತ್ತೆ ವಿಶೇಷವಾಗಿ ಅಥವಾ ಅಲ್ವಾ ಯಾವುದೇ ಪ್ರಾಬ್ಲಮ್ಗೆ ಶನಿ 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 ಅಂತ ಈ ರೀತಿಯಾಗಿ ನಾವೇನೋ ಮಾತಾಡ್ತಾ ಹೋಗ್ತೇವೆ ಸೊ ಒಳ್ಳೆ ಲಕ್ಷಣ ಅಂತ ಕಂಡಿದ್ದಾರೆ ಯಾಕಂದರೆ ಶನಿ ಎಲ್ಲದರಲ್ಲಿ ಕೂಡ ಮೂಗು ತುರಿಸೋದಂತೂ ಇಲ್ಲ ಅಲ್ವ ನಮ್ಮ ತಪ್ಪು ತಾನೆ ಇರುವಂಥದ್ದೆಲ್ಲ ಕೂಡ ಅದಕ್ಕೋಸ್ಕರ ಶನಿ ಮಹಾರ ನೋಡಿ ಗ ಜಾತಕದಲ್ಲಿ ನೋಡ್ಕೊಳ್ಬೇಕು ಶನಿ ಮಹಾರಾಜ ಎಲ್ಲಪ್ಪ ಕೂತಿದ್ದಾನೆ ಈಗ ಶನಿಯನ್ನು ಏನಂತ ಕರೀತಾರೆ ನಮ್ಮ ಜಾತಕದಲ್ಲಿ ಕರ್ಮಕಾರಕ ಅಂತ ಕರೀತಾರೆ ಓಕೆ ಕರ್ಮಕಾರಕ ಅಂದರೆ ಶನಿ ಎಲ್ಲಿದ್ದಾನೆ ಹೇಗಿದ್ದಾನೆ ಆ ಕೆಲಸ ನೀವು ಮಾಡ್ತೀರಂತ ಅಲ್ಲ ನೀವು ಕೆಲಸ ಮಾಡೋ ಪ್ಯಾಟರ್ನ್ ಹೇಗಿದೆ ಎಂಬುದನ್ನು ಶನಿ ಹೇಳಿಕೊಡ್ತಾನೆ ನೀವು ಯಾವ ರೀತಿಯ ಕೆಲಸ ಮಾಡ್ತೀರಾ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಶನಿ ಕೇತು ಜೊತೆಗೆ ಬಂದು ಸೇರ್ಕೊಂಡ್ಬಿಟ್ಟು ಹಾಗೇನಾಗುತ್ತೆ ಒಂದು ಕೆಲಸವನ್ನು ಪೂರ್ತಿ ಮಾಡಲಿಕ್ಕೆ ನಿಮಗೆ ಆಗುವುದಿಲ್ಲ ಅರ್ಧ ಅರ್ಧ ಕೆಲಸ ಮಾಡಿ ಅದನ್ನು ಇಟ್ಟುಬಿಡ್ತೀರಾ ಅರ್ಧ ಕೆಲಸ ಮಾಡಿ ಮತ್ತೆ ಕೆಲಸ ಮಾಡ್ತೀರಾ ಅದು ನಿಮ್ಮ ಪ್ಯಾಟರ್ನ್ ಓಕೆ ಆ ರೀತಿ ಪ್ಯಾಟರ್ನನ್ನು ಜನರೇಟ್ ಮಾಡಿದೆ ಶನಿ ಮತ್ತು ಕೇತುವಿನ ಒಂದು ಕಾಂಬಿನೇಷನ್ ಬಂದಾಗ ಅಲ್ವಾ ಒಂದು ಒಮ್ಮೆಗೆ ಒಂದು ಕೆಲಸವನ್ನು ಮಾಡಿ ಮುಗಿಸಲಿಕ್ಕೆ ನಿಮ್ಮಿಂದ ಕಷ್ಟ ಆಗ್ಬೋದು ಅಥವಾ ನಿಮ್ಮ ಕೆಲಸ ಹೇಗಿರ್ಬೋದು ಅಂದರೆ ಒಂದು ಕಡೆ ಪಾರ್ಟ್ ಟೈಮ್ ಒಂದು ಕಡೆ ಜಾಬ್ ಮತ್ತೊಂದು ಕಡೆ ಪಾರ್ಟ್ ಟೈಮ್ ಜಾಬ್ ಈ ರೀತಿಯಾದ ಜಾಬನ್ನು ಕೂಡ ಮಾಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಶನಿ ಮತ್ತು ಕೇತುವಿನ ಕಾಂಬಿನೇಷನ್ ಬಂದಾಗ ಯಾಕಂದ್ರೆ ಇದನ್ನೇ ಹೇಳೋದು ಇದನ್ನೇ ನಿಮ್ಮ ಪ್ಯಾಟರ್ನ್ ಅಂತ ಹೇಳೋದು ಅದೇ ರೀತಿ ಯಾವಾಗ ಶನಿ ಮತ್ತು ಚಂದ್ರ ಸೇರ್ಕೊಂಡ್ಬಿಟ್ರು ಜಾಕದಲ್ಲಿ ಶನಿ ಮತ್ತು ಚಂದ್ರ ಬಂದಾಗ ಏನಾಗುತ್ತೆ ನಿಮಗೆ ಬಹಳಷ್ಟು ಇನ್ಸಲ್ಟ್ ಆಗುತ್ತೆ ಬಹಳಷ್ಟು ಇರಿ ಕಿರಿ ಕಿರಿಕ್ ಎಲ್ಲರೂ ಕೂಡ ಕೆಲಸದ ವಿಷಯದಲ್ಲಿ ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ ಇನ್ಸಲ್ಟನ್ನು ಅನುಭವಿಸಲೇಬೇಕಾಗುತ್ತೆ ನೀವು ಕೆಲವೊಮ್ಮೆ ಅಪಯಾಸಸನ್ನು ಅನುಭವಿಸಬೇಕು ಆ ನಂತರ ಹೋಗಿ ಸ್ಟ್ರಾಂಗ್ ಆಗ್ತೀರ ಅಂದರೆ ಶನಿ ಆವತ್ತಿದ್ರು ಕೂಡ ಮೂವತ್ತಾರನೇ ವಯಸ್ಸಿನ ನಂತರ ಒಳ್ಳೆಯ ಫಲ ಕೊಡ್ತಾನೆ ಸ್ಟ್ರಾಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾನೆ ಅದಕ್ಕಿಂತ ಮುಂಚೆ ಒಂದು ಇಂಥ ಕಾಂಬಿನೇಷನ್ ಇದ್ದಾಗ ಆತನಿಂದ ಒಳ್ಳೆ ಫಲವನ್ನು ನಿರೀಕ್ಷಿಸು ತಪ್ಪಾಗುತ್ತೆ ಖಂಡಿತವಾಗಿ ಒಳ್ಳೆ ಫಲ ಅಂತ ಬರೋದಿಲ್ಲ ಅದರಲ್ಲಿ ರೈಟಾ ಓಕೆ ಅದಕ್ಕೋಸ್ಕರ ಶನಿ ಮತ್ತು ಚಂದ್ರನ ಕಾಂಬಿನೇಷನ್ ಇದ್ದಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ನಿಮಗೆ ಇನ್ಸಲ್ಟ್ ಇರಿಟೇಷನ್ ಕಿರಿಕಿರಿ ಯಾರಾದರೂ ಕೆಳಗೆ ಆಗ್ತಾರೆ ಇನ್ಸಲ್ಟ್ ಮಾಡ್ತಾರೆ ಅಲ್ವಾ ಇದ್ದ ಮರ್ಯಾದೆ ಕಳ್ಕೊಳ್ಬೇಕು ಇಂಥದ್ದೆಲ್ಲ ಸಮಸ್ಯೆ ಕ್ರಿಯೇಟ್ ಅಂತೂ ಆಗೇ ಆಗ್ತದೆ ಅಲ್ವಾ ಇಂಥ ಸಮಸ್ಯೆ ಕ್ರಿಯೇಟ್ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ ನಾವು ಆ ಸಮಯ ಬರುವವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಅಥವಾ ನಾವೇನು ಮಾಡಬೇಕು ಶನಿ ಚಂದ್ರನ ಕಾಂಬಿನೇಷನ್ ಬಂದಾಗ ಒಂದು ಬಾಟಲ್ ನೀರನ್ನು ಹತ್ತಿರದಲ್ಲಿ ಇಟ್ಕೊಂಡು ಅದನ್ನು ಕುಡಿತಾ ಕುಡಿತಾನೆ ಕೆಲಸ ಮಾಡಬೇಕಾಗುತ್ತೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ದಾಗ ಇಂಥದ್ದನ್ನು ಟೆಕ್ನಿಕನ್ನು ಫಾಲೋ ಮಾಡಬೇಕಾಗುತ್ತೆ ರೈಟ್ ತಾನೇ ಓಕೆ ಅರ್ಥ ಮಾಡ್ಕೊಳ್ಳಿ ಇದು ಹೇಗೆ ಕೆಲಸ ಮಾಡುತ್ತೆ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಹಾಗೇನೆ ಯಾಕಂದರೆ ನಿಮ್ಮ ಪ್ಯಾಟರ್ನ್ ಏನುಂಟ ಅದು ಅಲ್ವಾ ಅದೇ ಶನಿ ರಾಹು ಜೊತೆಗೆ ಬಂದುಬಿಟ್ಟ ಈಗ ವಿಷಯನೇ ಬೇಕು ಬೇರೆ ಶನಿ ರಾಹು ಜೊತೆಗೆ ಆ್ಯಕ್ಚುಲಿ ಬರಬಾರದು ಯಾಕಂದರೆ ಅದು ನಾಗನನ್ನ ನಾಗನನ್ನ ಕೊಂದಂಥ ದೋಷವೊಂದು ಕಾಡುವುದು ಶನಿ ಮತ್ತು ರಾಹು ಬಂದಾಗ ರೈಟ್ ತಾನೆ ಇದೊಂದು ವಿಚಾರ ಇನ್ನೂ ಯಾವ ರಾಶಿಯಲ್ಲಿದ್ದನ್ನು ನೋಡಿಕೊಂಡು ಪ್ರಿಡಿಕ್ಷನ್ ಮಾಡಬೇಕಾಗುತ್ತೆ ನಾಗನನ್ನ ಕೊಂದಂತಹ ದೋಷವನ್ನು ನಿಮ್ಮನ್ನು ಕಾಡುತ್ತೆ ನಾನು ನಿಮ್ಮ ಕೈಯಿಂದ ಸತ್ತು ಸತ್ತೋಗಿದ್ದಾನ ಅಂತಾರ್ದು ಅದಕ್ಕೋಸ್ಕರ ಏನಾಯಿತು ಪಿತೃಗಳಿಂದ ದೋಷ ಕ್ರಿಯೇಟ್ ಈಗ ಪಿತೃ ಪಿತೃ ಸಂಬಂಧ ಪ್ರಾಬ್ಲಮ್ ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಆಯಿತೀಗ ಓಕೆ ಇದೊಂದು ವಿಚಾರ ಆ ನಂತರ ಕಾರ್ಯಕ್ಷತ್ರ ಯಾವಾಗಲೂ ಇರ್ತದೆ ಕಾರ್ಯಕ್ಷೇತ್ರದಲ್ಲಿ ಏನಾಗಿದೆ ಇಲ್ಯೂಷನನ್ನು ಕ್ರಿಯೇಟ್ ಮಾಡ್ತೀರ ನನಗೆ ಕೆಲಸ ಇರಲಿ ಇಲ್ಲದೇ ಇರಲಿ ಅವ್ರು ನನಗೆ ಅಷ್ಟು ಕೆಲಸ ಉಂಟು ನನಗೆ ಇಷ್ಟು ಕೆಲಸ ಉಂಟು ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೇನೆ ಕಾಗೆ ಹೊಡೆದೇನೆ ಹುಲಿ ಹೊಡೆದಿ ಎಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ ಯಾಕಂದರೆ ಶನಿ ಮತ್ತು ರಾಹುವಿನ ರಾಹು ಅಂದರೆ ಇಲ್ಯೂಷನ್ ಶನಿ ಅಂದರೆ ಕಾರ್ಯಕ್ಷೇತ್ರ ಸೊ ಎಲ್ಲವನ್ನು ಕೂಡ ಇಲ್ಯೂಷನ್ ಕ್ರಿಯೇಟ್ ಮಾಡ್ತೀರಾ ಅಂತ ಒಂದು ಇಂಡಿಕೇಷನ್ ಇದೆ ಇಂಥವ್ರಿಗೆ ಸುಲಭ ಉಪಾಯ ಅಂದ್ರೆ ಏನು ಗೊತ್ತಾ ಪ್ರತಿದಿನ ಸ್ವಲ್ಪ ಅನ್ನವನ್ನು ತೆಗೆದಿಟ್ಟು ಮೊದಲಿಗೆ ಏನು ಅನ್ನ ಆಗುತ್ತೆ ಅನ್ನ ಆಗ್ತಲ್ಲ ಮೊದಲಿಗೆ ಅದನ್ನೇ ತೆಗೆದಿಡಬೇಕು ತೆಗೆದಿಟ್ಟು ಸ್ವಲ್ಪ ಅನ್ನವನ್ನು ಅದಕ್ಕೆ ಮೊಸರು ಮತ್ತು ಎಳ್ಳನ್ನು ಬೆರೆಸಿ ಪ್ರತಿದಿನ ಕಾಗೆ ಗಿಡಬೇಕು ಆಗೇನಾಗುತ್ತೆ ನಿಮಗೆ ಶನಿ ಮತ್ತು ರಾಹುವಿನ ದೋಷ ನೋಡಿ ಅದು ಕಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಸ್ ಅ ಮೋಸ್ಟ್ ಫೇವರ್ ಬಹಳ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರುತ್ತೆ ಆನಂತರ ಸಾಧ್ಯ ಆದರೆ ಮಹಾಲಯಾಮಾವಾಸ ಎಲ್ಲ ಬರುವಾಗ ಪಿತೃಗಳಿಗೆ ತರ್ಪಣ ಬಿಡಬೇಕಾಗುತ್ತೆ ಇದರ ಮುಖಾಂತರ ಕೂಡ ಏನಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಇಸ್ ಮೋಸ್ಟ್ ಫೇವರ್ ತುಂಬ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಸೊ ಸುಲಭ ರೀತಿಯಲ್ಲಿ ಅದನ್ನು ಪರಿಹಾರ ಮಾಡ್ಕೊಳ್ಬೋದು ರೈಟ್ ತಾನೆ ಓಕೆನಾ ಅರ್ಧ ಇದೆ ಅದರ ಜೊತೆಗೆ ಏನಾಗುತ್ತೆ ಇದರಲ್ಲಿ ಶನಿ ಎಲ್ಲಿದ್ದಾನೆ ಅದರ ಡಿಸ್ಪೋಸಿಟರ್ ಎಲ್ಲಿದ್ದಾನೆ ಅದನ್ನು ನೋಡ್ಕೊಂಡು ನಾವು ಪ್ರಿಡಿಕ್ಷನ್ ಮಾಡಬೇಕಾಗುತ್ತೆ ಅದು ಹೇಗಪ್ಪ ಕೆಲಸ ಮಾಡುತ್ತೆ ಅಂತ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಶನಿ ಅಂದರೆ ನೀವು ಕೆಲಸ ಮಾಡುವ ಕೆಲಸ ಮಾಡುವ ಪ್ಯಾಟರ್ನೇ ಹೊರತು ನಿಮ್ಮ ಕೆಲಸ ಅಂತೂ ಖಂಡಿತ ಅಲ್ಲ ಓಕೆ ನಿಮ್ಮ ಕೆಲಸ ನಿಮ್ಮ ಹತ್ತನೇ ಮನೆಗೆ ತೋರಿಸ್ಕೊಡ್ತದೆ ಅಥವಾ ಹತ್ತನೇ ಮನೆ ಅಧಿಪತಿ ತೋರಿಸ್ಕೊಡ್ತಾನೆ ಏನು ಕೆಲಸ ಮಾಡ್ತೀರಂತ ಅಥವಾ ನಿಮ್ಮ ಜಾತಕದಲ್ಲಿ ನಿಮ್ಮ ಹೆಸರು ಏನಿದೆ ಅದಕ್ಕೆ ಸಂಬಂಧ ಪ್ಲಾನೆಟ್ಸ್ ಯಾವುದನ್ನ ಅದು ತೋರಿಸ್ಕೊಡ್ತದೆ ಬಟ್ ಕೆಲಸ ಮಾಡುವಂಥ ಶೈಲಿ ಹೇಗಿರ್ತದೆ ಪ್ಯಾಟರ್ನ್ ಹೇಗಿರ್ತದೆ ಅದನ್ನು ಶನಿ ತೋರಿಸ್ಕೊಡ್ತಾನೆ ಯಾವ ರೀತಿ ಕೆಲಸ ಮಾಡ್ತೀರಂದ್ರೆ ಐಟನೇ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಓಕೆ ಮೊದಲು ಜಗಳ ಮಾಡ್ಕೊಳ್ಳಿ ನಂತರ ಕರೆ ಮಾಡಿ ಓಕೆನಾ ರೈಟ್ ಸೊ ಅರ್ಥ ಮಾಡ್ಕೊಳ್ಳಿದ್ದಾನೆ ಅದಕ್ಕೋಸ್ಕರ ಎಲ್ಲವನ್ನು ಶನಿಯ ಹೆಗಲಿಗೆ ಹಾಕೋದು ತಪ್ಪಾಗುತ್ತೆ ಅಲ್ವಾ ಯಾರಿಗೆಲ್ಲ ನೋಡಿ ಯಾರಿಗೆಲ್ಲ ಕೆಲವರಿಗೆಲ್ಲ ಲಗ್ನದಲ್ಲಿ ಶನಿ ಒಂದಂತೂ ನೆನಪಿಟ್ಕೊಳ್ಳಿ ಯಾವತ್ತಿದ್ರು ಕೂಡ ಎಲ್ಲಿ ಶನಿ ಇರ್ತಾನೋ ಆ ಪಾರ್ಟಿಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸಲೇಬೇಕು ಇದು ಪಕ್ಕ ಓಕೆನಾ ಇದು ಪಕ್ಕ ಏನು ಮಾಡೋಕ್ಕಾಗಲ್ಲ ಮೂವತ್ತೈದನೇ ವಯಸ್ಸಿನವರೆಗೆ ಶನಿ ಯಾವ ಭಾವದಿಂದ ಅಲ್ಲಿಂದ ನೀವು ಸಮಸ್ಯೆಗಳನ್ನು ಅನುಭವಿಸ್ತೀರ ನೀವೇನು ಬೇಕಾದರೂ ಮಾಡಿ ಅದು ಸಮಸ್ಯೆ ಅಷ್ಟು ಸುಲಭ ನಿವಾರಣೆ ಅಂತೂ ಆಗುವುದಿಲ್ಲ ಅಲ್ಲೇನು ಮಾಡ್ತಾನೆ ಶನಿ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಬುದ್ಧಿಯನ್ನು ಕಲಿಸಿ ಮೂವತ್ತೈದು ವಯಸ್ಸು ಆಗುವಾಗ ಕರೆಕ್ಟಾಗಿ ಅದು ನಿಮ್ಮನ್ನು ಒಂಥರ ಐರನ್ ಮ್ಯಾನ್ ಮಾಡಿಬಿಡ್ತಾನೆ ಯಾತೋ ಶನಿ ದಶೆ ಬಂದು ಐರನ್ ಮ್ಯಾನ್ ಆಗ್ತೀರಾ ಯಾತೋ ಮೂವತ್ತೈದು ವಯಸ್ಸು ಬಂದು ಐರನ್ ಮ್ಯಾನ್ ಆಗ್ತೀರ ಸೊ ಅದಕ್ಕೆ ಸ್ಟ್ರಾಂಗ್ ಆಗ್ತೀರಾ ಆನಾದರೆ ನಿಮಗೆ ಅದು ಅನ್ಸಲ್ಲ ಆ ಪಾರ್ಟಲ್ಲಿ ತೊಂದರೆ ಬಂದಾಗ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎರಡನೇ ಮನೆಯಲ್ಲಿ ಶನಿ ಬಂದ್ಬಿಟ್ಟ ಓಕೆ ಸೆಕೆಂಡ್ ಹೌಸಲ್ಲಿ ಶನಿ ಸೆಕೆಂಡ್ ಹೌಸಲ್ಲಿ ಶನಿ ಬಂದಾಗ ಏನಾಯ್ತೀಗ ಹಣಕಾಸಿನ ವಿಚಾರ ಕುಟುಂಬದ ವಿಚಾರ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಈಗ ರೈಟಾ ಬಟ್ ನಿಮ್ಮ ಮೆಂಟಾಲಿಟಿ ಬಹಳ ಚೆನ್ನಾಗಿರ್ತದೆ ಎಲ್ಲರಿಗೂ ಉಪಕಾರ ಮಾಡಬೇಕು ಕುಟುಂಬದವರಿಗೆ ಉಪಕಾರ ಮಾಡಬೇಕು ಹಣಕಾಸಿನ ಉಪಕಾರ ಎಲ್ಲ ಇರ್ತದೆ ನಿಮ್ಮಲ್ಲಿ ಇಲ್ಲ ಅಂತೇನಿಲ್ಲ ಕೊಡಲಿಕ್ಕೆ ಬೇಕು ತಾನೇ ಹಣ ಎಲ್ಲಿಂದ ಕೊಡ್ತೀರಾ ಸೊ ಅದಕ್ಕೋಸ್ಕರ ಅಲ್ಲಿ ಏನು ಮಾಡ್ತಾನೆ ನಿಮ್ಮನ್ನು ಪರಿಶಾನಿಗೆ ಒಳಪಡಿಸ್ತಾನೆ ತುಂಬ ತೊಂದರೆ ಕ್ರಿಯೇಟ್ ಮಾಡ್ತಾನೆ ತುಂಬಾ ಹಾರ್ಡ್ ವರ್ಕ್ ಮಾಡಿಸುವಂತೆ ಮಾಡಿಸ್ತಾನೆ ಹಣಕಾಸು ಬರಲಿಕ್ಕೇ ಬಿಡುವುದಿಲ್ಲ ಹಣಕಾಸು ಸ್ಟ್ರಕ್ ಆಗುವಂತೆ ಮಾಡ್ತಾನೆ ಆ ನಂತರ ಹೋಗಿ ನಿಮಗೆ ಏನಾದರೂ ಮೂವತ್ತೈದನೇ ವಯಸ್ಸಿನ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟಾ ಅದೇ ಸಮಯದಲ್ಲಿ ನಿಮ್ಮ ಕುಟುಂಬದವರೇ ಕುಟುಂಬದವರ ಸಹಾಯವನ್ನು ಕೆಲವೊಮ್ಮೆ ಪಡ್ಕೊಳ್ಬೇಕಾದೀತು ಅಥವಾ ಅವರಿಗೆ ನೀವು ಸಹಾಯವನ್ನು ಮಾಡಬೇಕಾದಿತ್ತು ಇದೆರಡೂ ಕೂಡ ಏಕಕಾಲದಲ್ಲಿ ನಡೆಯುವಂತ ಅದಕ್ಕೋಸ್ಕರ ಕುಟುಂಬದವ್ರಿಗೆ ಏನಾದರೂ ಸಹಾಯ ಮಾಡಿದ್ರಿ ಅಲ್ಲಿ ಹಿರಿಯ ವ್ಯಕ್ತಿಗಳು ಇರ್ತಾರೆ ಆದರೂ ಮದುವೆ ಆಗುವವರು ಇರ್ತಾರೆ ಅವ್ರಿಗೆ ಏನೋ ಸಹಾಯ ಮಾಡಿದ್ರಿ ಡೆಫಿನೆಟ್ ಆಗಿ ಶನಿ ಮೂವತ್ತೈದನೇ ವಯಸ್ಸಿನ ನಂತರ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ ಅಂತ ಹೇಳ್ತಾನೆ ಓಕೆ ಎರಡನೇ ಮನೆಯಲ್ಲಿ ಇದ್ದಾಗ ಅಲ್ಲಿ ರಾಶಿ ಮತ್ತು ಅದರ ಅಧಿಪತಿಯಲ್ಲಿದ್ದಾನೆ ಇದು ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ರಾಶಿ ಯಾವುದೋ ಬಂದಿದೆ ಅಂದಾಗ ಸ್ವಲ್ಪ ಮಟ್ಟ ಈಗ ಕನ್ಯಾ ರಾಶಿಯಲ್ಲಿ ಶನಿ ಬಂದ್ಬಿಟ್ಟು ವೃಷ್ಟಿಕ ರಾಶಿಯಲ್ಲಿ ಶಿ ಮೀನ ರಾಶಿಯಲ್ಲಿ ಶನಿ ಬಂದ್ಬಿಟ್ಟ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾನೆ ಇಲ್ಲ ಅಂತೇನಿಲ್ಲ ಬಟ್ ಬಾಕಿ ವಿಚಾರದಲ್ಲಿ ಪರವಾಗಿಲ್ಲ ಶನಿ ಬಂದಾಗ ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ನಿಮ್ಮ ನಿಮ್ಮ ಜಾತಕದಲ್ಲಿ ಎಲ್ಲೇ ಇದ್ರು ಕೂಡ ಶನಿ ಎಲ್ಲಿದ್ದಾನೆ ಅಲ್ಲಿಂದ ಸಮಸ್ಯೆ ಅಂತೂ ಖಂಡಿತ ಬರ್ತದೆ ಅಂದರೆ ಅಲ್ಲೇನಾಗುತ್ತೆ ನಿಮಗೆ ತುಂಬ ಶ್ರಮ ಪಡಬೇಕಾಗುತ್ತೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಆನಂತರ ಹೋಗಿ ಶನಿ ಒಳ್ಳೆ ಫಲ ಕೊಡ್ತಾನೆ ಅದಕ್ಕಿಂತ ಮುಂಚೆ ಕೊಡೋಲ್ಲ ಯಾಕಂದರೆ ಶನಿ ಅಂದರೆ ಹಾರ್ಡ್ ವರ್ಕರ್ ಶನಿಗೆ ಯಾವತ್ತಿದ್ರೂ ಕೂಡ ನೀವು ನೆಗಾಡೋದು ಮಜಾಕ್ ಮಾಡೋದು ಏನೋ ಒಂದು ತಮಾಷೆ ತಮಾಷ ಇದೆಲ್ಲ ಶನಿಗೆ ಇಷ್ಟ ಆಗಲ್ಲ ಶನಿಗೆ ಏನು ಬೇಕು ಕೆಲಸ 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 ಇದು ಬಿಟ್ಟರೆ ಶನಿಗೆ ಏನು ಕೂಡ ಗೊತ್ತಿಲ್ಲ ಕೆಲಸನೇ ಮಾಡ್ತಾ ಇರಬೇಕು ಓಕೆನಾ ತಲೆ ತಗ್ಗಿಸಬೇಕು ಕೆಲಸ ಮಾಡಬೇಕು ಇದೇ ಒಂದು ಪರಿಸ್ಥಿತಿ ಸ್ಥಿತಿಯನ್ನು ಶನಿ ನಿರ್ಮಾಣ ಮಾಡಿ ಆಗ ಶನಿಯಿಂದ ಒಳ್ಳೆ ಫಲ ಬರುದಿಲ್ಲ ಅಂತ ಯಾರು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಿಮಗೆ ರೈಟ್ ನೀವು ಕೂತ್ಕೊಂಡು ಆ ಕೆಲಸ ಮಾಡು ಈಗಂದು ಅಷ್ಟು ಜನ ಇಟ್ಕೊಂಡು ನೀವು ಮಾಡ್ತಾರೆ ಅಂದರೆ ಶನಿಯಿಂದ ಇವತ್ತೆಲ್ಲ ನಾಳೆ ನಿಮಗೆ ಪ್ರಾಬ್ಲಮ್ ಆಗಲೇಬೇಕು ಸೊಂಟ ನೋವು ಕಾಲು ನೋವು ಬೀಳಲೇಬೇಕು ಮತ್ತೆ ಸೈಡ್ ಹೋಗುವಂಥದ್ದು ಅಥವಾ ನಿಮಗೆ ವಿಶೇಷವಾಗಿ ಪಾರ್ಶ್ವವಾಯ ಅಂತ ಹೇಳ್ತಾರೆ ಅಂಥದ್ದು ಪ್ರಾಬ್ಲಮ್ ಬರುವ ಸಾಧ್ಯ ತೀರ ತೀರ ಜಾಸ್ತಿ ಅಂತ ಹೇಳ್ತಾರೆ ಅವ್ರ ಜೊತೆಗೆ ಸೇರಿಕೊಂಡು ನೀವು ಕೆಲಸ ಮಾಡಿದಾಗ ಅದು ಪ್ರಾಬ್ಲಮ್ ಇಲ್ಲ ಏನು ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ ರೈಟ್ ತಾನೇ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ

ಸರ್ ಮಗನಿಗೆ ಹೆಸರಿಟ್ಟಿಲ್ವಾ ಇನ್ನು ಹೇಳಿಲ್ಲ ಹಾ ಓಕೆ ಅದ ಹೇಳಲಿಲ್ಲ ನಾನೆಲ್ಲ ಹೆಸರು ಇಟ್ಟಿಲ್ವಾ ಅಂತ ಆ ಪರವಾಗಿಲ್ಲಮ್ಮ ಓಕೆ ಮದುವೆ ಆಯ್ತಮ್ಮ ಈ ಮಗನಿಗೆ ಇಲ್ಲ ಸರ್ ಅದೇ ಮದುವೆ ವಿಚಾರ ಡಿಸ್ಕನೆಕ್ಟ್ ಆಗುತ್ತಲ್ಲಮ್ಮ ಪ್ರಾಬ್ಲಮ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಲ್ಲ ತಾಯಿ ಮದುವೆ ಪ್ರಯತ್ನ ಮಾಡಿದ್ರು ಕೂಡ ಅದು ಡಿಸ್ಕನೆಕ್ಟ್ ಆಗುತ್ತೆ ಅರ್ಥ ಇದೆ ಅದು ಕಟ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟ ಈ ಜಾತಕ ಬಹಳ ಬಹಳ ಡಿಸ್ಟರ್ಬೆನ್ಸ್ ಉಂಟಮ್ಮ ನೋಡಿ ಏನಾಗುತ್ತೆ ಈಗ ಬುಧ ದಶೆ ಸದ್ಯಕ್ಕೆ ಸ್ಟಾರ್ಟ್ ಆಗಿದೆ ಆಯ್ತಾ ಬುಧ ಸ್ಟಾರ್ಟ್ ಆಗುವಾಗ ಬುಧ ಏನ್ ಮಾಡ್ತಾನೆ ಒಂದು ಮದುವೆಯನ್ನು ಕೊಡ್ತಾನೆ ಅಂತ ಒಂದು ಇಂಡಿಕೇಶನ್ ಅದು ಖಂಡಿತ ಇದೆ ಬಟ್ ಈ ವ್ಯಕ್ತಿ ದೂರದಲ್ಲಿದ್ದಾಗ ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ ಇಂಡಿಕೇಶನ್ ಇದೆ ಆನಂತರ ಇವರು ಯಾರು ನಿಮ್ಮ ಮಗ ಯಾರು ಇರ್ತಾರೆ ಇವರಿಗೆ ಕೆಲಸದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಬಂದೇ ಬರ್ತವೆ ಬಟ್ ಕೆಲಸ ಅಲ್ಲಿ ಪರವಾಗಿಲ್ಲ ಚೆನ್ನಾಗಿ ಹೋಗ್ತಾರ ಇಂಡಿಕೇಶನ್ ಇದೆ ಇವ್ರು ದೂರ ಇದ್ದಾರಮ್ಮ ಹತ್ತಿರ ಇದ್ದಾರಮ್ಮ ಅದನ್ನ ಮೊದಲು ಕನ್ಫರ್ಮ್ ಮಾಡಿ ನನ್ಗೆ ಸೊ ಅವ್ರ ದೂರ ಹೋಗುವಂತ ಯೋಗ ಕ್ರಿಯೇಟ್ ಆಗಿದ ದಯವಿಟ್ಟು ದೂರ ಹೋಗ್ಲಿಕ್ಕೆ ಅವ್ರನ್ನ ಬಿಡಿ ಅಂತ ಹೇಳ್ತೇನೆ ಅವ್ರಿಗೆ ಎಲ್ಲ ಹೋಗಬಹುದು ಬ್ಯಾಂಗ್ಳೂರಿಗೆ ಹೋಗ್ತಾರೆ ಬಾಂಬೆ ಹೋಗ್ತಾರೆ ಗೊತ್ತಿಲ್ಲ ನನಗೆ ಬಟ್ ದೂರ ಹೋಗುವಂತ ಅವ್ರು ದೂರ ಹೋದಾಗ ರಾಜ್ಯ ಆಳ್ತಾರೆ ಅಂತ ದೂರ ರಾಜ್ಯ ಆಳ್ತಾರ ಅವ್ರಿಗೆ ಆ ಪೊಸಿಷನ್ ಸಿಗುತ್ತೆ ಅಂತ ಇಂಡಿಕೇಶನ್ ಅಮ್ಮ ಮನೆ ಹತ್ರನ ಇದ್ದಾಗ ಅದು ಆಗುವಂತ ಸಾಧ್ಯತೆ ತೀರಾ ತೀರ ಕಡಿಮೆ ಅಂತ ಕೂಡ ಇಂಡಿಕೇಶನ್ ಉಂಟು ಯಾಕಂದ್ರೆ ಇಷ್ಟವರ್ಗರಿಗೆ ಶನಿದ ದೆಶ ನಡೆಯಿತು ಈಗ ಅವರಿಗೆ ಏನು ಬುಧ ದಶೆ ಸ್ಟಾರ್ಟ್ ಆಗಿದಾ ರೈಟ್ ತಾನೇ ಸೊ ಮದುವೆಗೆ ಬೇಕಾಗಿ ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೀನಿ ಅಮ್ಮ ಸೊ ಅದನ್ನು ಮಾಡ್ಕೊಳ್ಳಿ ಬೇರೆ ಏನು ಮಾಡ್ಬೇಕಂತ ಗಣಪತಿ ಟೆಂಪಲ್ಗೆ ಭೇಟಿ ಕೊಡಬೇಕಮ್ಮ ರೈಟಾ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಭೇಟಿ ಮಾಡಲಿಕ್ಕೆ ಹೇಳಿ ಡೆಫಿನೆಟ್ ಆಗಿ ಮದುವೆ ವಿಚಾರ ಮದುವೆ ವಿಚಾರದಲ್ಲಿ ಇದೊಂದು ಅಪ್ಷಕಲ್ಸೇನು ದೂರ ಆಗುತ್ತೆ ಅಲ್ಲಿ ಎಲ್ಲೋ ಡಿಸ್ಟರ್ಬೆನ್ಸ್ ಬರ್ತಾ ಉಂಟು ರೈಟ್ ತಾನೆ ಇದನ್ನು ಮಾಡ್ಕೊಳ್ಳಿ ಆನಂತರ ಒಂದು ಮಾತು ನೆನಪಿಟ್ಕೊಳ್ಳಿ ಇದು ಬರೇ ಮದುವೆಗೆ ಡಿಸ್ಟರ್ಬೆನ್ಸ್ ಅಂತ ಖಂಡಿತ ಅಲ್ಲ ಅವರಿಗೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ಅಂತ ಕೂಡ ಒಂದು ಇದೆ ಅಮ್ಮ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಒಂದು ಇಂಡಿಕೇಶನ್ ಇದೆ ಅದರ ಬಗ್ಗೆ ಕೂಡ ತುಂಬ ಗಮನ ಕೊಡಬೇಕಮ್ಮ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಲಿ ಕೇಳಿಮ್ಮ ಅನೇಕ ಸಮಸ್ಯೆ ಕ್ರಿಯೇಟ್ ಆಗುವ ಸಾಧ್ಯತೆಗಳು ಉಂಟಾ ಮುಖ್ಯ ಸೊ ಬರೇ ಒಂದು ಗಣಪತಿ ಟೆಂಪಲ್ಗೆ ಅದು ಕೂಡ ಅದು ಕೂಡ ಯಾವಾಗ ಮಂಗಳವಾರ ದಿವಸ ಮಂಗಳವಾರ ದಿವಸ ಸಂಜೆ ಹೊತ್ತ ನೋಡಿ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಒಮ್ಮೆ ಬೆಳಿಗ್ಗೆ ಹೋದರೆ ಮತ್ತೆ ಪ್ರತಿ ಸಮಯ ಬೆಳಿಗ್ಗೆ ಹೋಗಬೇಕು ಸಂಜೆ ಹೋದರೆ ಸಂಜೆನೇ ಹೋಗಬೇಕು ರೈಟಮ್ಮ ಆ ಸಮಯವನ್ನು ಮೇಂಟೈನ್ ಮಾಡಿ ಇದು ಮಾಡಿದಾಗ ಏನಾಗುತ್ತೆ ಮದುವೆಗೆ ಸಂಬಂಧ ವಿಚಾರಗಳಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ಇವರು ಪಲ್ಗೆ ತೀರಾ ಜಾಸ್ತಿ ಆಗಿಬಿಡ್ತದಮ್ಮ ಆಲ್ರೆಡಿ ಸಮಯ ಬಂದು ನಿಂತಿದೆ ಅಂತರದಲ್ಲಿ ರಾಹು ಬಂದಿದ್ದಾನೆ ಸೊ ರಾಹು ಮದುವೆ ಮಾಡಿಸುವಂಥ ಯೋಗ ತೀರಾ ಜಾಸ್ತಿ ಉಂಟು ಅದಕ್ಕೆ ಬೇಕು ಖಂಡಿತ ಪ್ರಯತ್ನ ಮಾಡಿಮ್ಮ ಒಳ್ಳೇದಾಗ್ಲಿತಾಯ ರೈಟಾ ರೈಟ್ ಒಳ್ಳೇದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ ಓಕೆ ರೈಟ್ ಬಂದ್ಬೇಡ ಓಕೆ ಗೊತ್ತಾ ಅಲ್ವಾ ಅದೇ ಶನಿ ಈಗ ನಾಲ್ಕನೇ ಮನೆಯಲ್ಲಿ ಬಂದುಬಿಟ್ಟ ಫೋರ್ತ್ ಹೌಸಲ್ಲಿ ಶನಿ ಬಂದುಬಿಟ್ಟ ಫೋರ್ತ್ ಹೌಸಲ್ಲಿ ಶನಿ ಬಂದಾಗ ಏನಾಗುತ್ತೆ ಮನೆ ವಿಚಾರ ಜಾಗದ ವಿಚಾರ ವಾಹನದ ವಿಚಾರ ಎಲ್ಲವೂ ಕೂಡ ಏನಾಗುತ್ತೆ ನಿಮಗೆ ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ ತೊಂದರೆ ಅಂದರೆ ಕಷ್ಟಪಡ್ತೀರ ಅದರ ಮುಖಾಂತರ ಮನೆ ವಿಚಾರ ಈಗ ಮನೆ ನಿಮಗೆ ನಿಮ್ಮ ನಿಮ್ಮ ತಂದೆ ಹತ್ರ ಕೋಟ್ಯಾಂತರ ರೂಪಾಯಿ ಇರಲಿ ಅಥವಾ ನಿಮಗೆ ಆಸ್ತಿ ಪಾಸ್ತಿ ಅಲ್ಲೇ ಇರಲಿ ಬಟ್ ಅಲ್ಲಿ ನಾಲ್ಕನೇ ಮನೆ ಶನಿ ಇದ್ದಾನಂದಾಗ ನೀವು ಡೆಫಿನೆಟಾಗಿ ಆ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸಲೇಬೇಕು ಅಂತ ಉಂಟು ರೈಟ್ ತಾನೇ ಮೂವತ್ತೈದನೇ ವಯಸ್ಸಲ್ಲಿ ನಿಮ್ಮನ್ನಂತೂ ಬಿಡೋದಿಲ್ಲ ಅದು ರೈಟ್ ಏನೆಲ್ಲ ಬುದ್ಧಿ ಕಲಿಸ್ಬೇಕು ಅದೆಲ್ಲ ಕಲಸೇ ಕಳಿಸೆ ನಿಮ್ಮನ್ನು ಅಲ್ವಾ ನಿಮ್ಮ ತಾಯಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ತಾಯಿ ತುಂಬ ಕಷ್ಟಪಟ್ಟಿರ್ತಾರೆ ತಾಯಿ ನಿಮ್ಮನ್ನು ಬೆಳೆಸಲಿಕ್ಕೆ ಬೇಕಾಗಿಯೇ ತುಂಬ ಕಷ್ಟಪಟ್ಟಿರ್ತಾರೆ ತಾಯಿ ಕೆಲವೊಮ್ಮೆ ನಿಮ್ಮೆ ಹೊಡೆದು ಬಡ್ದು ಕಲಿಸಿರಬಹುದಂತಹ ವಿಷಯಗಳು ತುಂಬ ಜಾಸ್ತಿ ಇರ್ತವೆ ನಾಲ್ಕನೇ ಮನೇಲಿ ಶನಿ ಬಂದಾಗ ನಿಮ್ಮ ಎಜುಕೇಷನಲ್ಲಿ ಡಿಸ್ಟರ್ಬೆನ್ಸ್ ಆಗಿರ್ತದೆ ತುಂಬ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತೇನೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಓಕೆ ಫೋರ್ತ್ ಹೌಸ್ ಶನಿ ಬಂದಾಗ ಬಟ್ ಮುಂದೆ ಹೋದಾಗ ಏನಾಗುತ್ತೆ ಫೋರ್ತ್ ಹೌಸ್ ಶನಿಯಿಂದ ಮೂವತ್ತೈದನೇ ವಯಸ್ಸು ಕಳೆದ ನಂತರ ವಿಶೇಷವಾಗಿ ಫೋರ್ತ್ ಹೌಸ್ ಶನಿಯಿಂದ ಏನಾಗುತ್ತೆ ಆ ಫೋರ್ತ್ ಹೌಸ್ ಶನಿಯನ್ನು ಯಾರು ಕ್ಯಾರಿ ಮಾಡ್ತಾ ಇದ್ದಾರೆ ಅವರಿಂದಾಗಿ ಒಂದಷ್ಟು ಜನ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಒಂದಷ್ಟು ಜನ ಲೈಫನ್ನು ಸುಧಾರಿಸ್ಕೊಳ್ತಾರೆ ಒಂದಷ್ಟು ಜನ ಜೀವನದಲ್ಲಿ ಬದಲಾವಣೆ ಕಾಣಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇದು ಅವರು ಯೋಗ ಅಂತ ಹೇಳ್ತಾರೆ ಇದೊಂದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ರೈಟಾ ಸೊ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾಗ ಒಂದಷ್ಟು ಜನರನ್ನು ಪರಿವರ್ತನೆ ಅವರು ಮಾಡಬಲ್ಲರು ಅವರೆಲ್ಲಷ್ಟು ಕೆಪಾಸಿಟಿನ ಪರಿವರ್ತನೆ ಮಾಡುವಂಥದ್ದು ಯಾರ ಜೊತೆ ಯಾರನ್ನು ಬೇಕಾದರೂ ಪರಿವರ್ತನೆ ಮಾಡಿ ಹಾಕಬಲ್ಲರು ಒಂದಷ್ಟು ಪಬ್ಲಿಕ್ ಅನ್ನು ಪರಿವರ್ತ ಯಾಕಂದರೆ ನಾಲ್ಕನೇ ಮನೆ ಪಬ್ಲಿಕ್ ಅದು ಎಂಟ ಮ ಶನಿಯಾರು ಶನಿ ಎಂಟನೇ ಮನೆ ಕಾರಕತ್ವ ಎಂಟನೇ ಮನೆ ಪರಿವರ್ತನೆ ಅಲ್ಲಿ ಬಂದು ಸೇರಿಕೊಂಡಾಗ ಪರಿವರ್ತನೆ ಮಾಡಲೇಬೇಕು ನೀವು ರೈಟಾ ಅದು ಯಾವುದರ ಮುಖಾಂತರ ಮಾಡ್ತೀರಾ ಅಲ್ಲಿರುವಂಥ ರಾಶಿ ಅಲ್ಲಿರುವಂಥ ನಕ್ಷತ್ರ ಅಲ್ಲಿ ಯಾವ ಪ್ಲಾನೆಟ್ಸ್ನ ಆಮೇಲೆ ಅದರ ಮುಖಾಂತರ ನೀವು ಮಾಡ್ತೀರಂಥ ಇಂಡಿಕೇಷನ್ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದಕ್ಕೋಸ್ಕರ ನಾಲ್ಕನೇ ಮನೆ ಶನಿ ಬಂದಾಗ ಹೆದರುವಂಥ ಅವಶ್ಯಕತೆಗಳು ನನ್ನ ಕದ್ದು ಖಂಡಿತ ಇಲ್ಲ ಮೂವತ್ತೈದನೇ ವಯಸ್ಸಿನವರಿಗೆ ಮಾತ್ರ ನಿಮಗೆ ಅಂತೂ ಏನು ಇರುವುದಿಲ್ಲ ಇದನ್ನಂತೂ ಅರ್ಥ ಮಾಡ್ಬೇಕು ಮೂವತ್ತೈದನೇ ವಯಸ್ಸಿನವರೆಗೆ ಕಷ್ಟನೇ ಪಡಬೇಕು ನೀವು ಪೆಟ್ಟೇ ತಿನ್ನಬೇಕು ನೀವು ಲೈಫಲ್ಲಿ ಪೆಟ್ಟದಿಂದ ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗಿದೆ ಆನಂತರ ಹೋಗಿ ನಿಮಗೆ ಬಡವರ ಕಣ್ಣೀರು ಒರೆಸುವಂಥ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ಅಥವಾ ಲೈಫಲ್ಲಿ ಯಾರೆಲ್ಲ ವಿಪರೀತ ಕಷ್ಟಪಟ್ಟಿರ್ತಾರೆ ಅವರನ್ನೆಲ್ಲ ಬದಲಾವಣೆಗೆ ತರುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಅದು ನಾಲ್ಕನೇ ಮನೆಯ ಶನಿಯ ಒಂದು ಯೋಗ ಅಂತ ಹೇಳಿ ಶನಿ ಯಾವ ಪೊಸಿಷನಲ್ಲಿ ಇಲ್ಲಿ ಈ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತಾನೆ ಅದೇ ಫಿಫ್ತ್ ಹೌಸಲ್ಲಿ ಶನಿ ಬಂದ್ಬಿಟ್ಟ ಸೊ ನಿಮ್ಮ ವಿದ್ಯೆ ವಿಚಾರ ಮಕ್ಕಳ ವಿಚಾರ ಸ್ನೇಹಿತರ ವಿಚಾರ ಪ್ರೀತಿ ಪ್ರೇಮದ ವಿಚಾರ ಇದೆಲ್ಲ ಈಗ ಇನ್ಫ್ಲುಯೆನ್ಸ್ಗೆ ಒಳಗಾಯ್ತೀಗ ರೈಟ್ ತಾನೆ ಇದೆಲ್ಲ ಕೂಡ ಇನ್ಫ್ಲುಯೆನ್ಸ್ ಆಯ್ತೀಗ ನೀವು ನಿಮಗೆ ಏನಾಗುತ್ತೆ ನಿಮಗೆ ಸ್ನೇಹಿತರ ಮುಖಾಂತರ ಪರಿವರ್ತನೆ ಬರ್ಬೋದು ರೈಟಾ ನಿಮಗೆ ಸ್ನೇಹಿತರ ಮುಖಾಂತರನೇ ಪರಿವರ್ತನೆ ಬರ್ಬೋದು ನಿಮ್ಮ ಎಜುಕೇಷನ್ ಅದರ ಮುಖಾಂತರ ಪರಿವರ್ತನೆ ಬರ್ಬೋದು ಇದೊಂದು ವಿಚಾರ ಮತ್ತೊಂದು ವಿಚಾರ ಏನು ಉಂಟಂದರೆ ಐದನೇ ಮನೆ ಶನಿ ಬಂದಾಗ ನೀವು ದಲಿತ ಮುಖಂಡರಾಗ್ತೀರ ದಲಿತ ಅಂದರೆ ಹಿಂದುಳಿದ ವರ್ಗದವರ ಮುಖಂಡರಾಗ್ತೀರಿ ಅಂತ ಒಂದು ಇಂಡಿಕೇಶನ್ ಅಂದರೆ ಅವರಿಗೆ ನ್ಯಾಯವನ್ನು ಕೊಡಿಸಬೇಕು ಅವರ ಪರವಾಗಿ ನಾವು ಧ್ವನಿ ತಬೇಕು ಎನ್ನುವ ಒಂದು ಯೋಗ ಭಾಗ್ಯ ನಿಮಗೆ ಕ್ರಿಯೇಟ್ ಆಗುತ್ತೆ ಅಂಥ ಮೆಂಟಾಲಿಟಿ ಕ್ರಿಯೇಟ್ ಆಗುತ್ತೆ ಅದನ್ನೇ ಇಪ್ಪ ಮೂವತ್ತೈದನೇ ವಯಸ್ಸಿನ ನಂತರ ಅದನ್ನು ನೀವು ಮಾಡ್ಕೊಳ್ಳುವಂಥ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಇಸ್ ಅ ಮೋಸ್ಟ್ ಫೇರ್ವಲ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅದು ಹೌದಾ ಅಂತ ನೋಡಿಕೊಳ್ಳಿ ಅದಕ್ಕೋಸ್ಕರ ಶನಿಯಲ್ಲಿದ್ದಾನ ಅಲ್ಲಿ ಹೆದರುವಂಥ ಅವಶ್ಯಕತೆ ಇಲ್ಲ ನನಗೆ ಶನಿ ದೋಷ ಶನಿ ದೋಷ ನಾ ಹಾಗೇನೂ ಆಗೋದಿಲ್ಲ ನಿಮ್ಮ ತಪ್ಪದು ನೀವು ಯಾಕೆ ಅಷ್ಟೊತ್ತು ಹತ್ತು ಗಂಟೆವರೆಗೆ ಮಲಗಕೊಂಡಿರ್ತೀರಾ ರೈತ ನಿಮಗೆ ಹೇಳಲಿಕ್ಕೆ ಬೆಳಿಗ್ಗೆ ಅದು ವಾಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಸುಸ್ತಾಗಿ ಮಲಗಿಬಿಡ್ತೀರಾ ನಿಮಗೆ ಯಾವುದು ಕೂಡ ಬೇಕಾಗಿಲ್ಲ ಆರಾಮಾಗಿ ಟಿ ವಿ ನೋಡ್ತಾ ಇರಬೇಕು ಯಾವಾಗಲೂ ತಿಂತಾನೆ ಇರಬೇಕು ಸೊ ಈಗೇನಾಗುತ್ತೆ ಶನಿಯಿಂದ ನೆಗೆಟಿವ್ ಫಲವನ್ನು ಪಡಿಬೇಕು ಪಡಿತೀರ ನೀವು ಶನಿ ನೆಗೆಟಿವಿಟಿಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅದೇ ಶನಿಯನ್ನು ಪಾಸಿಟಿವಿಟಿಗೆ ತರಬೇಕಾದ್ರೆ ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ನೀವು ಹೇಳಲೇಬೇಕಾಗುತ್ತೆ ಎದ್ದು ನೀವು ವಾಕಿಂಗ್ ಮಾಡಲೇಬೇಕಾಗುತ್ತೆ ಅಥವಾ ವ್ಯಾ ವಾಕಿಂಗ್ ಮಾಡಿ ನೀವು ವ್ಯಾಯಾಮ ಮಾಡಿ ನೀವು ಯೋಗ ಮಾಡಿ ನೀವೇನು ಬೇಕಾದರೂ ಮಾಡಿ ಅಲ್ವಾ ಸೊ ಅದನ್ನೊಂದು ಮಾಡಲೇಬೇಕು ಆಗ ಶನಿಯಿಂದ ಬರತಕ್ಕಂಥ ನೆಗೆಟಿವ್ ರಿಸಲ್ಟ್ ಬರೋದೇ ಇಲ್ಲ ಅಲ್ವಾ ನಮಗೆ ಅಲ್ವಾ ಚಾನ್ಸೇ ಇಲ್ಲಲ್ಲ ಬರಲಿ ಪ್ರತಿಯೊಂದು ಪ್ಲಾನೆಟ್ಸು ಅದರದ್ದೇ ಆದಂಥ ಆಟ್ರಿಬ್ಯೂಟ್ಸ್ ಇರ್ತದೆ ಅದನ್ನು ಫಾಲೋ ಮಾಡಿದಾಗ ಅದರಲ್ಲಿ ಏನು ಸಮಸ್ಯೆ ಬರ್ಬೋದು ಹೇಳಿ ಬಂದರೂ ಕೂಡ ನಿಮಗೆ ದಾರಿ ಕಂಡು ಬರ್ತದೆ ನೀವೇನು ಮಾಡಬೇಕಂತ ಅಥವಾ ಅಂಥ ವ್ಯಕ್ತಿಗಳು ನಿಮ್ಮನ್ನು ಸೇರಿಕೊಳ್ತಾರೆ ನೀವೇನು ಮಾಡ್ತೀವಿ ಆಗ ಅವ್ರು ಹೇಳ್ತಾರೆ ಅದನ್ನು ಮಾಡಿದ್ರೆ ನಿಮಗೆ ಸಮಸ್ಯೆನೇ ಸಾಲ್ವ್ ಆಗುತ್ತೆ ಸಮಸ್ಯೆ ನಿವಾರಣೆ ಆಗುತ್ತೆ ರೈಟ್ ತಾನೇ ಓಕೆನಾ ಕೂಡ ಲೈಫ್ ನೋಡಿ ಲೈಫಲ್ಲಿ ಒಂದು ಪ್ಯಾಟರ್ನ್ ಅಂತ ಆ ಪ್ಯಾಟರ್ನನ್ನು ಅನ್ನು ಬಹಳ ಚೆನ್ನಾಗಿ ನೀವು ಫಾಲೋ ಮಾಡಬೇಕು ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗುತ್ತೆ ಅದರಲ್ಲಿ ಮೊದಲನೇದಾಗಿ ಏನಿರ್ತದೆ ಯಾರಿಗೂ ನೋವನ್ನು ಉಂಟು ಮಾಡದೇ ಇರುವಂತದ್ದು ಇದು ಬಹಳ ಚೆನ್ನಾಗಿ ಓಕೆ ಯಾರಿಗೂ ನೋವು ನನ್ನಿಂದ ಉಂಟಾಗಬಾರ್ದು ಇದು ಮೊದಲು ನಿಮ್ಮ ಹಣೆಯಲ್ಲಿ ಬರೆದಿರಬೇಕು ಅಥವಾ ನಿಮಗೆ ಅದು ಗೊತ್ತಿರಬೇಕು ಅಷ್ಟೇ ನನ್ನಿಂದ ಇವತ್ತು ಯಾರಿಗೂ ನೋವು ಉಂಟಾಗಬಾರ್ದು ಸೊ ಈ ತತ್ವವನ್ನು ಯಾವಾಗ ನೀವು ಫಾಲೋ ಮಾಡ್ತೀರಾ ನಿಮ್ಮ ಲೈಫಲ್ಲಿ ಸಸೆಸ್ ಅನ್ನು ಯಾರು ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಬಳಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ತಾನೇ ಓಕೆನಾ ಶನಿ ಮಹಾರಾಜನ ಬಗ್ಗೆ ಮಾತಾಡಿದ್ದು ಸೊ ವಿಶೇಷವಾಗಿ ಏನಾಗುತ್ತೆ ನಾನು ಹೇಳಿದ ಪ್ರಕಾರ ಓಕೆ ಶನಿ ಮಹಾರಾಜ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾನೆ ಅಲ್ಲಿ ನೀವು ಕಷ್ಟಪಡಬೇಕಾಗುತ್ತೆ ಯಾರ ಜೊತೆಗೆ ಕಾಂಬಿನೇಷನ್ ಇದ್ದಾನೆ ಅಲ್ಲಿ ಕಷ್ಟಪಡಬೇಕಾಗುತ್ತೆ ಎಲ್ಲಿಂದ ಎಲ್ಲೆಲ್ಲ ದೃಷ್ಟಿ ಹಾಕಿದ್ದಾನೆ ಅಲ್ಲಿ ಕಷ್ಟಪಡಬೇಕಾದಂತ ಅನಿವಾರ್ಯ ಕಷ್ಟಪಡಬಾರ್ದು ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಪ್ರಯತ್ನ ಮಾಡಿ ಅಷ್ಟೇ ಬೇರೆ ಯಾವುದೇ ಅಲ್ಲ ಅದಕ್ಕೆ ಓಕೆ ಇದನ್ನೇ ಫಾಲೋ ಮಾಡಬೇಕಾಗುತ್ತೆ ಯಾವಾಗಲ್ವಾ ಈಗೇನಾಗುತ್ತೆ ಕೆಲವೊಂದು ಬಾರಿ ಶನಿಯಿಂದ ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ಆಂಜನೇಯನ ಟೆಂಪಲ್ಗೆ ಹೋಗಿ ಅಂತ ಹೇಳ್ತಾರೆ ರೈಟಾ ಸೊ ಆಂಜನೇಯನ ಟೆಂಪಲ್ಗೆ ಹೋಗಿ ಈಶ್ವರನ ಟೆಂಪಲ್ಗೆ ಹೋಗಿ ಅಂತ ಹೇಳ್ತಾರೆ ಆ್ಯಕ್ಚುಲಿ ಆಂಜನೇಯನ ಟೆಂಪಲ್ ಕಳಿಸ್ತಾರೆ ಯಾಕೆ ಕಳಿಸ್ತಾರೆ ಆಂಜನೇಯ ಟೆಂಪಲ್ಗೆ ಯಾಕಂದರೆ ಆಂಜನೇಯ ಅಂದರೆ ಅಗ್ನಿ ರೈಟ್ ತಾನೆ ಆಂಜನೇಯ ಅಂದರೆ ಕುಜ ಮಂಗಳ ಅಥವಾ ಅಗ್ನಿಯ ರಿಲೇಟೆಡ್ ಕೆಲಸ ಮಾಡ್ತಾನೆ ಶನಿ ಅಂದರೆ ಬರಫ್ ರಿಲೇ ಬರಫ್ ಅಂದರೆ ಗೊತ್ತಾಗ ಐಸ್ ಏನುಂಟು ಐಸ್ ಕೋಲ್ಡ್ ಏನುಂಟು ನಿಮ್ಮ ಫ್ರಿಜ್ ಏನುಂಟು ಅದು ಬಂದು ಶನಿ ಓಕೆ ಯಾವಾಗ ಅದು ಫ್ರೀಸ್ ಆಗಿಬಿಟ್ಟಾಗ ತೊಂದರೆ ಆದಾಗ ಏನಾಗುತ್ತೆ ನೀವು ಹನುಮಂತನ ಟೆಂಪಲ್ಗೆ ಹೋದಾಗ ಏನಾಗುತ್ತೆ ಅದು ಕರಗುತ್ತೆ ಅಂತ ಒಂದು ಇಂಡಿಕೇಷನ್ ರೈಟ್ ತಾನೆ ಅದೇ ನೀವು ಬೆಳಿಗ್ಗೆ ಓದ್ದು ಬೆಳಿಗ್ಗೆ ಎದ್ದು ಪ್ರತಿದಿನ ವಾಕಿಂಗ್ ಮಾಡಿದ್ರಿ ಅಲ್ವಾ ಎನರ್ಜಿ ಕುಜನ್ ಎನರ್ಜಿಯನ್ನು ಆಲ್ರೆಡಿ ಜನರೇಟ್ ಮಾಡಿದ್ರಿ ಆಲ್ರೆಡಿ ಕ್ರಿಯೇಟ್ ಮಾಡಿದ್ರಿ ಸೊ ಶನಿಯಿಂದ ಮತ್ತೆ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಆಗೋದಿಲ್ಲ ತಾನೆ ಸೊ ಇದನ್ನೇ ಮಾಡಬೇಕು ತಾನೇ ಸೊ ಈ ಮಾಡಿಕೊಂಡಾಗ ಶನಿಯಿಂದ ಪ್ರತಿನಿತ್ಯ ಬರತಕ್ಕಂಥ ಸಮಸ್ಯೆಗಳಿಗೆ ಒಂದು ಕಡಿವಾಣ ಬೀಳುತ್ತೆ ವಿಶೇಷವಾಗಿ ರೈಟ್ ತಾನೆ ಅದಕ್ಕೋಸ್ಕರ ಜಾತಕದಲ್ಲಿ ಶನಿ ಎಲ್ಲೆಲ್ಲಿದ್ದಾನೋ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದೇ ಶನಿ ಈಗ ಆ ಏಳನೇ ಮನೆಯಲ್ಲಿ ಬಂದುಬಿಟ್ಟ ಏಳನೇ ಮನೆ ನೋಡಿ ಶನಿ ಎಲ್ಲಿರ್ತಾನೋ ಆ ಪಾರ್ಟಿಗೆ ಸಂಬಂಧಪಟ್ಟದ ವಿಚಾರಗಳಲ್ಲಿ ಡಿಲೇ ಅಂತೂ ಆಗಿಯೇ ಆಗುತ್ತೆ ಇದು ಪಕ್ಕ ಓಕೆ ಶನಿ ಎಲ್ಲಿರ್ತಾನೋ ಅಲ್ಲಿ ಡಿಲೇ ಆಗಲೇಬೇಕದಲ್ಲ ಈಗ ಎರಡನೇ ಮನೆ ಶನಿ ಇದ್ದಾನೆ ಹಣಕಾಸಿನ ವಿಚಾರ ಡಿಲೇ ಆಗೋದು ಪಕ್ಕ ಆ ನಾಲ್ಕನೇ ಮನೆ ಶನಿ ಇದ್ದಾನೆ ಭೂಮಿ ವಿಚಾರ ಮನೆ ವಿಚಾರ ಜಾಗದ ವಿಚಾರ ಯಾವುದು ಕೂಡ ಭೂಮಿ ಅದು ಡಿಲೇ ಆಗೋದು ಪಕ್ಕ ಐದನೇ ಇದ್ದಾಗ ಎಜುಕೇಷನ್ ಡಿಲೇ ಆಗೋದು ಪಕ್ಕ ಆನಂತರ ನಿಮ್ಮ ಸಪ್ತಮದಲ್ಲಿ ಶನಿ ಬಂದ ಮದುವೆ ವಿಚಾರ ಡಿಲೇ ಆಗೋದು ಪಕ್ಕ ರೈಟ್ ತಾನೇ ಮದುವೆ ವಿಚಾರಗಳೇ ನೋಡಿ ಅದು ಡಿಲೇ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಥ ಒಂದು ಪರಿಸ್ಥಿತಿ ಖಂಡಿತ ನಿರ್ಮಾಣ ಆಗುತ್ತೆ ಇನ್ನೇನು ಮಾಡ್ತೇನೆ ಶಿ ಹೇಳ್ಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಾಂ ಹೇಳಿ ಹಾಂ ಹಾಂ ಮಗನ ಬಗ್ಗೆ ಕೇಳಿಲಿಕ್ಕೆ ಹಾಂ ಸರ್ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಸರ್ ಆದಿತ್ಯ ಓಕೆ ಹನ್ನೊಂದು ಏಳು ಎರಡು ಸಾವಿರದ ಎರಡು ರಾತ್ರಿ ಎಂಟು ಇಪ್ಪತ್ತು ರಾತ್ರಿ ಎಂಟು ಇಪ್ಪತ್ತು ಹೌದು ಓಕೆ ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಕೇಳಿಲಿಕ್ಕಿತ್ತು ಹಾ ಓಕೆ ಪರವಾಗಿಲ್ಲ ಓಕೆನಾ ಇಲ್ಲಿ ನೋಡಿ ಸರ್ ಏನಾಗುತ್ತೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕ ರೈಟಾ ಹಾಂ ಹಾಂ ಹಲೋ ಅಲ್ಲ ಅದಕ್ಕೆ ಸರಿ ತಾನೇ ಪುಷ್ಯ ನಕ್ಷತ್ರ ತಾನೇ ಹೌದು ಹಾಂ ಓಕೆ ಸೊ ನಿಮಗೆ ಬುಧ ದಶೆ ಈಗ ಸ್ಟಾರ್ಟ್ ಆಗಿದೆ ಬುದ್ಧಾದೇಶ ನಡೀತಾ ಉಂಟು ಬುದ ಆರನೇ ಮನೆ ರಿಸಲ್ಟನ್ನು ಕೊಡ್ತಾ ಇದ್ದೇನೆ ಸೊ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಅಂದರೆ ಇಂಡಿಕೇಷನ್ ಇದೆ ಅದು ತುಂಬ ದೊಡ್ಡ ಮಟ್ಟಿಗೆ ಕ್ರಿಯೇಟ್ ಮಾಡಲ್ಲ ಬಟ್ ಸ್ವಲ್ಪ ಮಟ್ಟಿಗೆ ಆರೋಗ್ಯವನ್ನು ನೋಡ್ಕೊಳ್ಬೇಕು ಅಂದರೆ ಇಂಡಿಕೇಶನ್ ಉಂಟು ಸರ್ ರೈಟಾ ಹೌದು ಅದನ್ನು ನೋಡ್ಕೊಳ್ಳಿ ಆನಂತರ ಇದರಲ್ಲಿ ಎಜುಕೇಷನ್ ಎಜುಕೇಷನ್ ಬಗ್ಗೆನೇ ಹೇಳಬೇಕಾದ್ರೆ ಎಜುಕೇಷನ್ ಪರವಾಗಿಲ್ಲ ಚೆನ್ನಾಗಿ ಇರ್ತಾರೆ ಎಜುಕೇಷನಲ್ಲಿ ಬಟ್ ಏನಾಗುತ್ತೆ ಪಂಚಮದ ಭಾವದಲ್ಲಿ ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಇದೆ ಅದಕ್ಕೋಸ್ಕರ ಎಜುಕೇಷನಲ್ಲಿ ಸ್ಲೋ ಮೂಮೆಂಟಲ್ಲಿ ಹೋಗ್ತಾರೆ ಅಂದರೆ ಇಂಡಿಕೇಷನ್ ಇದೆ ಅಂದರೆ ಆಲಸ್ಯ ಜಾಸ್ತಿ ಆಗುತ್ತೆ ಸ್ಲೋ ಮೂಮೆಂಟಲ್ಲಿ ಇರ್ತಾರೆ ಅಷ್ಟೇ ಏನಿಲ್ಲ ಅವತ್ತು ಅದನ್ನು ಸರಿ ಮಾಡಿದಾಗೆಲ್ಲ ಸರಿ ಆಗುತ್ತಲ್ವಾ ನಾನು ಮೊದಲೇ ಹೇಳಿಕೊಟ್ಟೆ ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಇದ್ದಾಗ ಏನಪ್ಪಾ ಮಾಡ್ಬೇಕಂತ ಅದನ್ನು ಮತ್ತೆ ಕೇಳಿಸ್ಕೊಳ್ಳಿ ಆ ರೆಮಿಡೀಸನ್ನು ಮಾಡಿ ಅಂತ ಹೇಳ್ತೇನೆ ಆಗ ಅವ್ರಿಗೆ ಏನವ್ರಿಗೆ ವಿದ್ಯೆಯಲ್ಲಿ ಏನು ಡಿಸ್ಟರ್ಬೆನ್ಸ್ ಬರ್ತಾ ಉಂಟು ಅದು ಕೂಡ ನಿವಾರಣೆ ಆಗುತ್ತೆ ಆನಂತರ ಅವ್ರಿಗೆ ಆರೋಗ್ಯದ ವಿಚಾರ ಲ್ಲಿ ಏನು ಸಮಸ್ಯೆ ಬರ್ತಾನೆ ಅದು ಕೂಡ ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ತುಂಬ ಚೆನ್ನಾಗಿರ್ತಾರೆ ಸರ್ ಆದಿತ್ಯ ಅಂತ ಮೊದಲೇ ಹೆಸರಿಟ್ ಆದಿತ್ಯ ಅಂತ ಹೆಸರಿಟ್ಟಾಗ ಏನಾಗುತ್ತೆ ಇದರಲ್ಲಿ ಯಾವ ಪ್ಲಾನೆಟ್ಸ್ ಕೆಲಸ ಮಾಡಬೇಕು ಅದು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡಿಯೇ ಮಾಡ್ತಲ್ಲ ಅಂದ್ರೆ ಇವರಿಗೆ ಏನು ಗೊತ್ತಾ ಸಂಶೋಧನೆ ಮಾಡಬೇಕು ರಹಸ್ಯಗಳನ್ನು ಕಲಿಬೇಕು ಅಂತ ಇಂಡಿಕೇಶನ್ ಇದೆ ಮೇ ಬಿ ಅದು ಆಗ್ಬೋದು ಫ್ಯೂಚರ್ಗೆ ಸಂಬಂಧಪಟ್ಟಿದೆ ರೈಟ್ ತಾನೇ ಸೊ ವರಿ ಮಾಡಬೇಡಿ ನಾನು ಹೇಳಿದ ಆ ರೆಮಿಡಿಯನ್ನು ಹೇಳಿದ್ದೇನೆ ಆಲ್ರೆಡಿ ಸೊ ಆ ರೆಮಿಡೀಸ್ ಅನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಶನಿ ಮತ್ತೆ ರಾಹುಗೆ ಸಂಬಂಧಪಟ್ಟಂತೆ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬಂದೇ ಬರ್ತದೆ ಸರ್ ಒಳ್ಳೇದಾಗ್ಲಿ ಸರ್ ರೈಟ್ ಸರಿ ಒಳ್ಳೇದಾಗ್ಲಿ ಸರ್ ಹೋಗ್ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ओके okay, बंद ना तो ಓಕೆ ಇದು ನೋಡಿ ಈ ಜಾತಕದಲ್ಲಿ ಶನಿ ಇದ್ದಾನೆ ಐದನೇ ಮನೇಲಿ ರೈಟ್ ಐದನೇ ಮನೇಲಿ ಶನಿ ಬಂದುಬಿಟ್ಟಿದ್ದಾನೆ ಸೊ ಐದನೇ ಮನೇಲಿ ಶನಿ ಬಂದಾಗ ಎಜುಕೇಷನ್ ಡಿಲೇ ಮಾಡಬೇಕು ತಾನೇ ಸ್ವಲ್ಪ ತೊಂದರೆ ಕೊಡಬೇಕು ತಾನೆ ಆಲಸ್ಯ ಕೊಡಬೇಕು ತಾನೇ ಶನಿ ಮತ್ತು ರಾಹು ಇದ್ದಾರೆ ಈ ಜಾತಕದಲ್ಲಿ ಶನಿವೆ ರಾಹು ಸ್ವಲ್ಪ ಡೇಂಜರ್ ಕಾಂಬಿನೇಷನ್ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಸೊ ಇದನ್ನು ಸ್ವಲ್ಪ ಮೈಂಟೈನ್ ಮಾಡಲಿಕ್ಕೆ ಕಲಿಬೇಕಾಗುತ್ತೆ ಪರಿಹಾರ ಆಲ್ರೆಡಿ ಹೇಳಿದ್ದೇನೆ ಸೊ ಅದನ್ನು ಮಾಡಿಕೊಂಡಾಗ ಡೆಫಿನೆಟಾಗಿ ಇದರಲ್ಲಿ ಐದನೇ ಮನೇಲಿ ಬರ್ತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಶನಿ ಯಾವ ಯಾವ ಜಾಗದಲ್ಲಿ ಬಂದು ಸೇರ್ಕೊಂಡಿರ್ತಾನೆ ಅಲ್ಲೆಲ್ಲ ಡಿಲೇ ಆಗುತ್ತೆ ನಿಮಗೆ ಅಲ್ಲಿ ಲೇಟ್ ಆಗುತ್ತೆ ಸುಲಭದಲ್ಲಿ ಕೆಲಸ ಆಗೋಲ್ಲ ಒಂದೆರಡು ಮೂರು ಬಾರಿ ಪ್ರಯತ್ನ ಮಾಡಿದ್ರೆ ಕೆಲವೊಮ್ಮೆ ಆಗಲ್ಲ ಕೆಲವೊಮ್ಮೆ ನೀವು ಇನ್ಸ್ ಇನ್ಸಲ್ಟ್ ಅನುಭವಿಸಬೇಕಾಗುತ್ತೆ ಈಗ ಎರಡನೇ ಮನೆ ಶನಿ ಕಾ ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಇನ್ಸಲ್ಟನ್ನು ಮಾಡಿಸ್ತಾನೆ ಅಂತ ಇನ್ಸಲ್ಟ್ ಅನುಭವಿಸಬೇಕಾಗುತ್ತೆ ನಾಲ್ಕನೇ ಮನೆಯಲ್ಲಿದ್ದಾಗ ಭೂಮಿ ವಿಚಾರದಲ್ಲಿ ಇನ್ಸಲ್ಟನ್ನು ಮಾಡಿಸ್ತಾನೆ ಐದನೇ ಮನೆಯಲ್ಲಿ ಶನಿ ಇದ್ದಾಗ ಸ್ನೇಹಿತರ ಮುಖಾಂತರ ಇನ್ಸಲ್ಟ್ ಮಾಡಿಸ್ತಾನೆ ಕಾರ್ಯ ನಿಮ್ಮ ನಿಮ್ಮ ಎಜುಕೇಷನಲ್ಲಿ ಇನ್ಸಲ್ಟ್ ಮಾಡಿಸ್ತಾನೆ ಆನಂತರ ಏಳನೇ ಮನೆಯಲ್ಲಿ ಇದ್ದಾಗ ಮದುವೆ ವಿಚಾರದಲ್ಲಿ ಇನ್ಸಲ್ಟ್ ಮಾಡಿಸ್ತಾನತ ಏನಾದರೂ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾನೆ ಈಗ ಏಳನೇ ಮನೆಯಲ್ಲಿ ಶನಿ ಬಂದಾಗ ಆತನಿಗೆ ಉಚ್ಚ ಫಲ ಅಲ್ಲಿ ಆತನ ಉಚ್ಚ ಸ್ಥಾನ ಅದು ಪರವಾಗಿಲ್ಲ ಅದು ತುಲಾರಾಶಿಯಲ್ಲಿ ಬಂದ್ರೆ ಇಸ್ ದ ಮೋಸ್ಟ್ ಫೇವರಬಲ್ ತುಂಬ ಚೆನ್ನಾಗಿರ್ತಾನೆ ಬಟ್ ಏನೇ ಇದ್ರು ಕೂಡ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಏಳನೇ ಮನೆಯಲ್ಲಿ ಶನಿ ಬಂದ್ಬಿಟ್ಟ ಅಂತ ಇಟ್ಕೊಳ್ಳೋಣ ಏಳನೇ ಮನೆ ಶನಿ ಇದ್ದಾನೆ ಆ ನಾನು ಹೇಳ್ತೇನೆ ನಿಮಗೆ ಏಳನೇ ಮನೆ ಅದು ಶಶಾಯೋಗ ಅಂತಾರೆ ರೈತನೇ ಶಶಾಯೋಗ ಅದರಲ್ಲಿ ಒಳ್ಳೆ ಐಶ್ವರ್ಯ ಅಂತರ ಅಂತ ಒಂದು ಇಂಡಿಕೇಶನ್ ಒಂದು ಉಂಟು ಅದರಲ್ಲಿ ಶಶಾಯೋಗ ಬಂದು ಓಕೆ ಬಟ್ ಅದರ ಅಧಿಪತಿಯಲ್ಲಿ ಇರ್ತಾನೆ ಅದನ್ನು ನೋಡ್ಕೊಳ್ಬೇಕು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ತುಲಾರಾಶಿಯಲ್ಲಿ ಶನಿ ಬಂದ್ಬಿಟ್ಟ ಉಚ್ಚ ಸ್ಥಾನ ಆತನಿಗೆ ಸ್ಥಾನಮಾನ ಪ್ರಾಪ್ತ ಆಯಿತು ಯಾಕಂದ್ರೆ ತುಲಾರಾಶಿ ಅಂದರೆ ಅದು ಕೂಲಿಂಗ್ಗೆ ಸಂಬಂಧಪಟ್ಟಂತೆ ಶನಿ ಬಂದು ಮೊದಲೇ ಕೂಲ್ ಆತ ಅಲ್ಲಿ ಬಂದಾಗ ಆರಾಮಾಗಿರ್ತಾನೆ ಏನೂ ಸಮಸ್ಯೆ ಇಲ್ಲ ತುಂಬ ತೊಂದರೆಗಳನ್ನು ಕ್ರಿಯೇಟ್ ಅನ್ನು ಮಾಡೋಲ್ಲ ಬಟ್ ರಿಸಲ್ಟನ್ನು ಡಿಸೈಡ್ ಮಾಡುವ ಅವನು ಅಲ್ಲ ತಾನೇ ಅಲ್ಲಿ ಅವನಿಗೆ ಸಂಬಂಧಪಟ್ಟ ಆ ರಾಶಿ ಅಧಿಪತಿ ಯಾರು ರಾಶಿ ಯಾರು ಶುಕ್ರ ಇರ್ತಾನೆ ಶುಕ್ರ ಎಲ್ಲಿದ್ದಾನೆ ನೋಡ್ಕೊಳ್ಬೇಕು ಶುಕ್ರ ಎಲ್ಲಿದ್ದಾನೆ ನೋಡ್ಕೊಂಡಾಗ ಅದರ ಮುಖಾಂತರ ನಿಮಗೆ ಡಿಸೈಡ್ ಆಗುತ್ತೆ ಈಗ ಶುಕ್ರ ಒಂದು ವೇಳೆ ಏಳನೇ ಮನೆ ಶುಕ್ರ ಲಗ್ನಕ್ಕೆ ಆರನೇ ಮನೆಯಲ್ಲಿ ತುಲಾ ತುಲಾರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಬಂದಾಗ ನಿಮ್ಮ ಮದುವೆ ಜೋನ ಡಿಸ್ಟರ್ಬೆನ್ಸ್ ಆಯ್ತು ಈಗ ರೈತನೇ ಮದುವೆ ಜನ ಹೋಯ್ತೀಗ ನೀವೇನು ಹಾಗಿಲ್ಲ ನಿಮಗೆ ಬಂದವಳೆ ಯಾರಿರ್ತಾರೆ ಬಂದವನ ಇರ್ತಾನೆ ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ಅದು ಟ್ರೀಟ್ಮೆಂಟ್ ತಗೊಳ್ತಾನೆ ಎಲ್ಲ ರೀತಿಯಲ್ಲಿ ಕೂಡ ಅದೊಂದು ಹಂಡ್ರೆಡ್ ಪರ್ಸೆಂಟ್ ಬಟ್ ನಿಮ್ಮ ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತೀರಾ ತುಂಬ ಫೇವರಬಲ್ ರಿಸಲ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ತೀರ ಅಂತ ಇದು ಇದು ಇದೊಂದು ವಿಚಾರ ನೆನ್ಪಿಟ್ಟು ಆನಂತರ ಅದೇ ಪದಿಸ್ ಪೊಸಿಷನ್ನಲ್ಲಿ ಸಪ್ತಮದ ಭಾವದಲ್ಲಿ ತುಲಾರಾಶಿ ಇದೆ ಅಲ್ಲಿ ಶನಿ ಬಂದ್ಬಿಟ್ಟ ಸಪ್ತಮಾಧಿಪತಿ ಯಾರು ಶುಕ್ರ ಶುಕ್ರ ಐದನೇ ಮನೆಯಲ್ಲಿ ಬಂದ್ಬಿಟ್ಟ ಈಗೇನಾಗುತ್ತೆ ಮದುವೆ ಆಗುತ್ತೆ ಮದುವೆ ಎಂಜಾಯ್ ಮಾಡ್ತೀರಾ ಮಕ್ಕಳಾಗುತ್ತೆ ಮಕ್ಕಳ ಜೊತೆ ಎಂಜಾಯ್ ಮಾಡ್ತಾರೆ ಕೆಲಸನೇ ಇರಲ್ಲ ಏನು ಮಾಡ್ತೀರಾ ಕೆಲಸನೇ ಆಗೋದಿಲ್ಲ ನಿಮಗೆ ಮಾಡ್ಲಿಕ್ಕೆ ಏನು ಬಿಡೋದಿಲ್ಲ ನೋಡಿ ಎರಡರಲ್ಲಿ ಡಿಫರೆನ್ಸ್ ಬಂತು ಈಗ ನಿಮ್ಮ ಶಶಾಯೋಗ ಎಲ್ಲೂ ಐತಿ ಹೇಳಿ ಅಲ್ವಾ ಶಶಯೋಗ ಏನು ಕೆಲಸ ಮಾಡ್ತಾ ಈಗ ರೈಟ್ ಅದಕ್ಕೇನೆ ಡಿಸ್ಪೋಸಿಟರನ್ನು ಅನ್ನು ನೋಡ್ಕೊಳ್ಳೋದೇ ನಾವು ಪ್ರಿಡಿಕ್ಷನ್ ಮಾಡೋದು ತಪ್ಪು ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿ ನಾನು ಅರ್ಥ ಭಾವದ ಭಾವ ಎಲ್ಲ ನೋಡ್ಕೊಳ್ಳಿಕ್ಕೆ ಬರಬೇಕು ನಿಮಗೆ ಆಗ ಇಂಥ ದಶ ಇಂತಹ ದಶಾಭಕ್ತಿಯಲ್ಲಿ ಇಂಥದ್ದೇ ರಿಸಲ್ಟ್ ಬರಬಹುದು ಅಂತ ಒಂದು ಇಂಡಿಕೇಶನ್ ಇರ್ತದೆ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ರೈಟಾ ಓಕೆ ಸೊ ಅದ್ರ ಜೊತೆಗೆ ಶನಿ ನವಮದಲ್ಲಿ ಬಂದ್ಬಿಟ್ಟ ಶನಿ ಅಷ್ಟಮದಲ್ಲಿ ಬಂದ್ಬಿಟ್ಟಾಗ ಏನಾಗುತ್ತೆ ಆ್ಯಕ್ಚುಲಿ ಶನಿ ಅಷ್ಟಮದಲ್ಲಿ ಪರವಾಗಿಲ್ಲ ಆತನ ಕಾರಕತ್ವದ ಜಾಗ ಆತ ಅಲ್ಲಿ ಇರ್ತಾನೆ ನಿಮಗೆ ಒಂದು ಏನು ಮಾಡ್ತಾನೆ ಆತ ನಿಮ್ಮ ಆಯುಷ್ಯದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾನೆ ಎಲ್ಲ ರೀತಿಯಲ್ಲಿ ಕೂಡ ಕಷ್ಟಪಡಬೇಕಾಗುತ್ತೆ ಪರವಾಗಿಲ್ಲ ಬಟ್ ಆಯುಷ್ಯದಲ್ಲಿ ಅಭಿವೃದ್ಧಿ ಮಾಡ್ತಾನೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾನೆ ಬಟ್ ಅಲ್ಲಿ ಕೂಡ ಅಷ್ಟಮಾಧಿಪತಿ ಎಲ್ಲಿದ್ದಾನೆ ಅದನ್ನು ನೋಡಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿ ಶನಿ ಬಂದುಬಿಟ್ಟ ಅಷ್ಟಮಾಧಿಪತಿ ನಿಮ್ಮ ಲಗ್ನಕ್ಕೆ ಆರನೇ ಮನೆ ಲಗ್ನಕ್ಕೆ ಆರನೇ ಮನೆಯಲ್ಲಿ ಬಂದುಬಿಟ್ಟ ಅಂದರೆ ಲಗ್ನಕ್ಕೆ ಆರನೇ ಮನೆಯಲ್ಲಿ ಅಷ್ಟಮಾಧಿಪತಿ ಬಂದುಬಿಟ್ಟ ಇಸ್ ದ ಮೋಸ್ಟ್ ಫೇವರೇಬಲ್ ಆಗುತ್ತೆ ನಿಮಗೆ ರಾಜಯೋಗ ಕ್ರಿಯೇಟ್ ಆಗುತ್ತೆ ನಿಮಗೆ ಅಲ್ವಾ ಆನಂತರ ಆ ವಿಶೇಷವಾಗಿ ನಿಮಗೇನು ಆ ಒಂದು ಆಯುಷ್ಯದ ಯೋಗ ಉಂಟು ಆ ಯೋಗವನ್ನು ವಿಶೇಷ ರೀತಿಯಲ್ಲಿ ಅಥವಾ ಕೊಟ್ಟು ಬಿಡ್ತಾನೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಲ್ವಾ ಅರ್ಥ ಮಾಡ್ಕೊಂಡಿದ್ದಾನೆ ಹೇಗೆ ಎಲ್ಲ ವರ್ಕ್ ಆಗುತ್ತೆ ಅಂತ ಅದೇ ರೀತಿ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಇದ್ದಾನೆ ಇದು ಮತ್ತಷ್ಟು ಫೇವರಬಲ್ ಆಗಿದೆ ಅಷ್ಟಮಾಧಿಪತಿ ಹನ್ನೆರಡು ಮನೆಗೆ ಹೊರಟೋದ ಇನ್ನಷ್ಟು ಫೇವರಬಲ್ ಆಗುತ್ತೆ ನಿಮಗೆ ಏನು ಸಮಸ್ಯೆ ಆಗಲ್ಲ ಅದೇ ಅಷ್ಟಮಾಧಿಪತಿ ನಾಲ್ಕನೇ ಮನೆಗೆ ಬಂದುಬಿಟ್ಟ ಈಗ ನಿಮಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಎದೆಗೆ ಸಂಬಂಧಪಟ್ಟದ ತೊಂದರೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡಿ ಆರ್ತಾನ ಅಂತ ಇಂಡಿಕೇಶನ್ ಇರುತ್ತೆ ಓಕೆನಾ ಸೊ ಈ ರೀತಿ ನಾವು ಡಿಸೈಡ್ ಮಾಡ್ಬೇಕು ಅದಕ್ಕೆ ಸರ್ ಅಷ್ಟಮದಲ್ಲಿ ಶನಿ ಇದ್ದಾನಂತ ತಕ್ಷಣನೇ ನಿಮಗೆ ಆಯುಷ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಪರವಾಗಿಲ್ಲ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಅದರ ಡಿಸ್ಪೋಸಿಟರ್ ಯಾರಿದ್ದಾರೆ ಇದ್ದಾರೆ ನೋಡ್ಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ ಹಾಗೆ ಆತ ಹೇಗೆ ಕೆಲಸ ಮಾಡ್ತಾರ ಅಂತ ಅರ್ಥ ಮಾಡ್ಕೊಂಡೆ ತುಂಬಾ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಇಲ್ಲಿ ಹಲೋ ಹಲೋ ನಮಸ್ತೆ ಫೋನ್ ಮಗನ ಹೆಸರು ಹುಟ್ಟಿದ ದಿನ ಕೇಳಿ ತಾಯಿ ಹಾ ಯಾ ಯಾವ ರಾಜಮ್ಮ ಪ್ರಸಿದ್ಧ ಓಕೆ ಹಾ ಹೋಗಿ ಹೌಣ ಹುಟ್ಟಿದಿರ ಅಂತ ಹೇಳಿ ಎರಡು ಗಂಟೆ ಐವತ್ತೆಂಟು ನಿಮಿಷ ಹುಟ್ಟಿದಲ್ಲಿ ತಾಯಿ ಹಾ ಹಸ್ತನಕ್ಷತ್ರ ಕನ್ಯಾರಾಶಿ ನಕ್ಷತ್ರ ಕನ್ಯಾ ರಾಶಿ ಜಾತಕ ರಾಹು ದೇಶ ನಡೀತಾ ಈಗ ಸದ್ಯಕ್ಕೆ ಯಾವ್ದು ರಾಹು ದೇಶ ನಡೀತಾ ಉಂಟು ರಾಹು ದೇಶ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಕೆಲಸದಲ್ಲಿ ಅಂತ ಹೋಗ್ತಾರ ಕೆಲಸದಲ್ಲಿ ಹೋಗ್ಲಿಕ್ಕೆ ಇದು ಎಜುಕೇಶನ್ ಇದ್ದಾರೆ ಪರವಾಗಿಲ್ಲ ಓಕೆ ಸೊ ಎಜುಕೇಶನ್ ವಿಚಾರ ಏನ್ ಏನ್ ಪ್ರಶ್ನೆ ಮಾಡ್ಬೇಕಮ್ಮ ಹ್ಮ್ ಸರಿ ಪರವಾಗಿಲ್ಲಮ್ಮ ಅಲ್ಲಿ ಏನಾಗುತ್ತೆ ಗೊತ್ತಾ ರಾಹು ದೇಶ ನಡೆಯುವಾಗ ರಾಹು ಇರುವುದು ಕುಜನ ನಕ್ಷತ್ರ ಅದಕ್ಕೋಸ್ಕರ ಬಿದ್ದಿರ್ತಾರಮ್ಮ ಒಂದು ಸಣ್ಣ ಪರಿಹಾರ ಎಲ್ಲಿ ಕೊಡ್ತೀನಿ ಅದನ್ನ ಮಾಡ್ಕೊಳ್ಳಿ ದೊಡ್ಡ ವಿಷಯ ಅಂತೂ ಖಂಡಿತ ಅಲ್ಲಮ್ಮ ದೊಡ್ಡ ಸಂಗತಿ ಅಂತೂ ಖಂಡಿತ ಅಲ್ಲ ಅದು ಬಟ್ ರಾಹು ದೇಶಲ್ಲಿ ಏನ್ ಜಾಗ್ರತೆ ಮಾಡಬೇಕು ಆ ಟ್ರಾವೆಲಿಂಗ್ ಮಾಡುವಾಗ ಜಾಗ್ರತೆ ಮಾಡಬೇಕು ಯಾರ ಜೊತೆ ಹೋಗುವಾಗ ಜಾಗ್ರತೆ ಮಾಡ್ಬೇಕು ು ದೂರ ಪ್ರವಾಸ ಹೋಗುವಾಗ ಜಾಗ್ರತೆ ಮಾಡಬೇಕು ಮೆಟ್ಟಿಲಿಂದ ಕೆಳಗಿಳಿಯುವಾಗ ಜಾಗ್ರತೆ ಮಾಡಬೇಕು ಇದೆಲ್ಲ ಜಾಗ್ರತೆ ಮಾಡಲೇಬೇಕಮ್ಮ ಇಲ್ಲಾಂದರೆ ಆ ಇರುವುದು ಎಲ್ಲಿ ರಾಹು ಮೇಷರಾಶಿಯಲ್ಲಿ ಮೇಷ ರಾಹು ಇರಬೇಕಾದ್ರೆ ಆತ ಆತ ಹೇಗೆ ಗಾಡಿಗೆ ಡಂಟ್ ಕೊಡ್ತಾನೆ ಅದೇ ರೀತಿ ನಿಮ್ಮ ಶರೀರಕ್ಕೆ ಇಂಜುರಿ ಕೊಡ್ತಾನೆ ಅರ್ಥ ಆಯ್ತಮ್ಮ ಓಹ್ ಸೊ ಏನ್ ಮಾಡ್ಬೇಕು ಈಗ ರಾಹು ದೇಶ ಅವರಿಗೆ ಎರಡ್ ಸಾವಿರದ ಮೂವತ್ತೊಂದರಲ್ಲಿ ರಾಹು ದೇಶ ಅಲ್ವಾ ಹೇಗೆ ಮೇಂಟೈನ್ ಮಾಡ್ತೀರಾ ಇದನ್ನ ಬಟ್ ರಾಹು ದೇಶದಲ್ಲಿ ಕೆಲಸ ಸಿಗುತ್ತೆ ಅವನಿಗೆ ಕೆಲಸ ಒಳ್ಳೆ ಕೆಲಸ ಸಿಗ್ತದೆ ಒಳ್ಳೆ ಸ್ಯಾಲರಿ ಇರ್ತದೆ ಅದ್ರಲ್ಲೆಲ್ಲ ಚೆನ್ನಾಗಿ ಹೋಗ್ತಾರೆ ಅವರು ಆನಂತರ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಕೂಡ ಇದೆ ತುಂಬಾ ಪ್ರಾಬ್ಲಮ್ ಅಂತ ಖಂಡಿತ ಅಲ್ಲ ಇದೆಲ್ಲೊಂದ್ ಕಡೆ ನೀವು ಹೆದ್ಕೊಂಡಿದ್ದೀರ ಅಂತ ಅನಿಸ್ತಾ ಇದೆ ನನಗೆ ಅಲ್ವಾ ನನ್ನ ಪ್ರಸಿದ್ಧ ರಾಜುಗೆ ಏನಾಯ್ತಪ್ಪ ನಾನು ಹೆದರ್ಕೊಂಡಿದ್ದೀನಿ ಅಷ್ಟೇ ನೀನು ಆಗುತ್ತಪ್ಪ ಹೆದರಿಕೆ ನನ್ನ ಲೆಕ್ಕದಲ್ಲಿ ಏನೂ ಇಲ್ಲಮ್ಮ ತುಂಬಾ ಚೆನ್ನಾಗಿರ್ತಾರೆ ಸದ್ಯಕ್ಕೆ ಒಂದು ಒಂದೇ ಒಂದು ಮಾಡಿ ಕಪ್ಪು ಉದ್ದು ಗೊತ್ತಲ್ಲಮ್ಮ ಕಪ್ಪು ಉದ್ದು ಆ ಕಪ್ಪು ಉದ್ದನ್ನ ಏನ್ ಮಾಡ್ಬೇಕು ಕಪ್ಪು ಉದ್ದನ ಒಂದು ಹಿಡಿ ಇಟ್ಕೊಂಡು ಇಡೀ ದೇಹಕ್ಕೆ ಅವನಿಗೆ ನಿವಾಳಿಸ್ ತೆಗಿಬೇಕು ಏಳು ಸುತ್ತ ರೈಟ್ ಅದನ್ನ ಒಂದ್ ನಲ್ವತ್ತೆಂಟು ದಿನ ಮಾಡ್ಕೊಳ್ಳಿ ಆಗ ರಾಹುನಿಂದ ಬರತಕ್ಕಂತ ದೋಷ ನೋಡಿ ನಿವಾರಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ರಾಹು ದೇಶ ನೋಡಿ ಒಂದ್ ಮಾತು ಹೇಳ್ತೀನಿ ನಿಮ್ಗೆ ಈಗ ಜಸ್ಟ್ ವೈಟ್ ಅಮ್ಮ ವೈಟ್ ವೈಟ್ ರಾಹು ದೇಶ ಎರಡ್ ಸಾವಿರದ ಹದಿಮೂರಲ್ಲಿ ಸ್ಟಾರ್ಟ್ ಆಗಿದೆ ಅಮ್ಮ ರಾಹು ದೇಶ ಸ್ಟಾರ್ಟ್ ನಂತರ ಮನೆ ಚೇಂಜ್ ಮಾಡಿದ್ರಮ್ಮ ನೀವು ಬಂದಿದ್ದು ಮನೆ ಚೇಂಜ್ ಆಗಿದೆ ಅಲ್ವಾ ಓಕೆ ನೋ ಪ್ರಾಬ್ಲಮ್ ಅದು ಒಳ್ಳೆ ರಿಸಲ್ಟ್ ಉಂಟು ಏನು ತೊಂದರೆ ಇಲ್ಲ ನೀವು ಗಾಬರಿ ಪಡೋದನ್ನು ಸ್ವಲ್ಪ ಕಡಿಮೆ ಮಾಡಿ ಮಗ ಚೆನ್ನಾಗಿ ಇರ್ತಾನೆ ಅಂತ ಹೆಸರಿಟ್ಟಿದ್ದೀರಾ ಇವನೇನು ಇವನಿಗೆ ಇವನಿಗೆ ಹಣಕಾಸಿನ ವಿಚಾರದಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಹೊಂಟಿದ್ರಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬ ಅಲ್ಲಮ್ಮ ಈಗ ನಾನು ಹೇಳ್ದು ಕೇಳಿಸ್ಕೊಳ್ಳ ಹಣಕಾಸಿನ ವಿಚಾರ ಓಕೆನಾ ಹಣಕಾಸು ಅಂದ್ರೇನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓಕೆನಾ ಇದು ಎಂ ಬಿ ಎಂ ಬಿ ಎ ಮಾಡಬೇಕು ಮಾಸ್ಟರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಸ್ಟರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿ ಇವರು ಹಣಕಾಸಿನ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೋಗ್ತಾರೆ ಇಂಡಿಕೇಶನ್ ಉಂಟು ಮತ್ತು ಬ್ಯಾಂಕಲ್ಲಿ ಕೆಲಸ ಮಾಡ್ ಇಲ್ಲ ಅಂತ ಗೊತ್ತಿಲ್ಲ ಬಟ್ ಬಿಸ್ನೆಸ್ನ ವಿಚಾರದಲ್ಲಿ ಅಂತೂ ಖಂಡಿತ ಹೋಗುವಂತ ಯೋಗ ಇದೆ ಅದಕ್ಕೆ ಬೇಗ ಪ್ರಯತ್ನ ಮಾಡ್ತಾ ಓಕೆನಾ ಓಕೆ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ಇನ್ನು ಸಮಯ ಇದೆ ಇನ್ನು ಕರೆ ಪಾಸ್ ಮಾಡಿ ದಯವಿಟ್ಟು ಎಡಿಟರ್ಸ್ ದಯವಿಟ್ಟು ಕೇಳಿಸ್ಕೊಳ್ಳಿ ಒಂದು ಕರೆ ಪಾಸ್ ಮಾಡಿ ನಮಗೆ ಪರವಾಗಿಲ್ಲ ತುಂಬಾ ಚೆನ್ನಾಗಿತ್ತು ಏನ್ ಮಾಡೋ ಗೊತ್ತಾಯ್ತು ಏನು ಏನ್ ಶನಿ ಮಹಾರಾಜ ಅಲ್ವಾ ಈಗ ಗೊತ್ತಾಯ್ತು ನಿಮಗೆ ಶನಿ ಹೇಗಪ್ಪ ಕೆಲಸ ಮಾಡಿ ನೋಡಿ ಈ ಜಾತಕ ನೋಡಿ ಈ ಜಾತಕದಲ್ಲಿ ಎರಡನೇ ಮನೇಲಿ ಶನಿದಾನ ಸೆಕೆಂಡ್ ಹೌಸಲ್ಲಿ ಇದ್ದಾನೆ ಮಿಥುನ್ ರಾಶಿಯಲ್ಲಿ ಶನಿ ಇದ್ದಾನೆ ಮಿಥುನ್ ರಾಶಿ ಅಧಿಪತಿ ಅಷ್ಟಮದಲ್ಲಿ ಸೂರ್ಯನ ಜೊತೆಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಹೆಸರನ್ನು ರಾಜ ಅಂತ ಇಟ್ಟಿದ್ದಾರೆ ಪಿ ಅಕ್ಷರದಿಂದ ಹೆಸರು ಬಂದಿದೆ ಪ್ರಾ ಪ್ರ ಪಿ ಪಿ ಪ್ರಾ ಶನಿಯಲ್ಲಿ ವಕ್ರಿಯಾಗಿ ಕೂತಿದ್ದಾನೆ ಮಿಥುನ್ ರಾಶಿಯಿಂದ ಅದು ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಕ್ಕೆ ಸಂಬಂಧಪಟ್ಟಿದೆ ಅದು ಕುಟುಂಬ ಸ್ಥಾನದಲ್ಲಿ ಉಂಟು ಹಾಗಾದರೆ ಹಣಕಾಸಿನ ವಿಚಾರದಲ್ಲಿ ಏನೆಲ್ಲ ಮಾಡುವೆ ಅದೆಲ್ಲ ಮಾಡ್ತಾರೆ ಇವರು ಅದು ಬೇರೆಯವರಿಗಿಂತ ಡಿಫ್ರೆಂಟಾಗಿ ಮಾಡ್ತಾರೆ ಈಗ ಬಡ್ಡಿಯಲ್ಲಿ ಹಣ ಕೊಟ್ಟು ಕೂಡ ಹಣ ಮಾಡ್ಬೋದು ವಿಷಯ ಬೇರೆ ರೈಟ್ ಬಟ್ ಲೆಕ್ಕಾಚಾರ ಇರ್ಬೋದು ಅದರಲ್ಲಿ ಎಲ್ಲ ಹೋಗುವಂಥ ಯೋಗ ಇದೆ ಬಟ್ ಯಾವಾಗ ತುಂಬ ಸಕ್ಸಸ್ ಮೂವತ್ತೈದು ಕಾಲದ ನಂತರ ಅಲ್ಲಿವರೆಗೆ ಡಿಸ್ಟರ್ಬೆನ್ಸ್ ಇದೆ ಅಷ್ಟು ಸುಲಭ ಹೋಗಲಿಕ್ಕೆ ಅಂತೂ ಬಿಡುವುದಿಲ್ಲ ಅರ್ಥ ಆಗುತ್ತೆ ನಿಮಗೆ ಸೊ ಇದೆಲ್ಲ ಅರ್ಥ ಮಾಡಿ ಟೆಕ್ನಿಕ್ ಅಂತ ಹೇಳ್ತೇನೆ ಇದನ್ನು ಓಕೆ ಟೆಕ್ನಿಕ್ ಅನ್ನು ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅದೇ ರೀತಿ ಈ ಜಾತಕದಲ್ಲಿ ನೋಡಿ ಈ ಜಾತಕದಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿದ್ದಾನೆ ಇದ್ದಾನೆ ಅದರ ಅಧಿಪತಿ ರಾಹು ಇರುವಂಥ ರಾಷ್ಟ್ರೀಯಾಧಿಪತಿ ಎಲ್ಲಿದ್ದಾನೆ ಅಥವಾ ಕುಜ ಬಂದು ಇದರಲ್ಲಿ ಲಾಭಸ್ಥಾನದಲ್ಲಿದ್ದಾನೆ ಲಾಭಸ್ಥಾನದಲ್ಲಿ ಇದ್ಕೊಂಡು ಪಂಚಮ ಅನ್ನೋ ನೋಡ್ತಾನೆ ಸೊ ಅವ್ರಿಗೇನಾಗುತ್ತೆ ತಾಯಿ ಟೆನ್ಷನ್ ಮಾಡ್ಕೊಳ್ತಿರ್ ಮಾಡ್ಕೊಂಡಿರ್ತಾರೆ ಆನಂತರ ಅವರ ಎಜುಕೇಷನ್ ವಿಚಾರದಲ್ಲಿ ಫ್ಲಕ್ಚುಯೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಮಟ್ಟಿಗೆ ಕಿರಿಕಂತೂ ಇದ್ದೇ ಇರುತ್ತದೆ ಬಟ್ ಪ್ರಯತ್ನ ಮಾಡಿದಾಗ ಅಂಥದ್ದೇನು ತೊಂದರೆ ಆಗಲ್ಲ ರಾಹುನ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಇಸ್ ಅ ಮೋಸ್ಟ್ ಫೇವರೇಬಲ್ ಆಗುತ್ತೆ ತುಂಬ ಚೆನ್ನಾಗಿದೆ ವರ್ಕ್ ಅಂತ ಆಗಿ ಆಗಿದೆ ರೈಟ್ ತಾನೇ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಈಗೇನು ಮಾಡೋ ಒಂದು ಕರೆಯನ್ನು ಸ್ವೀಕಾರ ಮಾಡಿ ಮತ್ತೆ ಮುಂದುವರಿಯೋಣ ಹಲೋ 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 ಹಾಂ ನಮಸ್ತೆ ನಮಸ್ತೆ ನನ್ನ ಮಗನ ಬಗ್ಗೆ ನಮಸ್ತೆ ನಿಮ್ಮ ಹೆಸರಿಳ್ಳಿ ತಾಯಿ

ಓಕೆ ಒಂದು ಮೂಲ ನಕ್ಷತ್ರ ಧನುರಾಶಿ ಜಾತಕಮ್ಮೆ ಮೂಲನಕ್ಷ ಧನುರಾಶಿ ಜಾತಕ ಮೂಲ ನಕ್ಷ ಧನುರಾಶಿ ಚಂದ್ರದೇಶ ನಡೀತಾ ಉಂಟಮ್ಮ ಚಂದ್ರದೇಶ್ ಮದುವೆ ಆಗುತ್ತೆ ಅಂತ ಆಯ್ತಮ್ಮ ಓಕೆ ಸಾವಿರದ ಹದಿಮೂರರ ನಂತರ ಓಕೆ ಚಂದ್ರದ ಸ್ಟಾರ್ಟ್ ಆಯ್ತು ಮದುವೆ ಆಯ್ತು ಏನ್ ಕೇಳ್ಬೇಕಮ್ಮ ಹೇಳಿಬಿಡಿ ಉಂಟಮ್ಮ ಸಂತಾನದ ಬಗ್ಗೆ ಲೇಟ್ ಆಗುತ್ತೆ ಅಂತ ಉಂಟು ಸಂತಾನ ಆದ್ರೂ ಕೂಡ ಫೇಲ್ಯೂರ್ ಆಗ್ತದಂತ ಇಂಡಿಗೇಷನ್ ಉಂಟು ಏನ್ ಮಾಡ್ತಿರೋದು ಫೇಲ್ಯೂರ್ ಆಯ್ತಲ್ವಾ ಅದು ಪ್ರಾಬ್ಲಮ್ ಉಂಟಮ್ಮ ಅಮ್ಮ ನಾನು ಹೇಳಿದ ನಾನು ಒಂದು ಮಾತೆ ಒಂದು 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 ವಿಷಯ ಹೇಳ್ತೀನಿ ಅಮ್ಮ ನಿಮಗೆ ದಯವಿಟ್ಟು ಈ ಜಾತಕವನ್ನ ಪರ್ಸನಲ್ ಆಗಿ ತಂದು ನನಗೆ ತೋರಿಸ್ಬೋದಮ್ಮ ಅಮ್ಮ ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಜಾತಕದಲ್ಲಿ ರೈಟಾ ಸ್ವಲ್ಪ ನನ್ನ ನನ್ನ ಬಳಿಗೆ ಬನ್ನಿಮ್ಮ ಪರ್ಸನಲ್ ಆಗಿ ತಕೊಂಡು ಬನ್ನಿ ಜಾತಕ ನಿಮಗೆ ಪರಿಹಾರ ಹೇಳಿ ಕೊಡ್ತೀನಿ ಏನು ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟಾ ಅದೇ ಹೇಳಿದಲ್ಲ ನಾನು ಫೇಲ್ಯೂರ್ ಆಗುತ್ತೆ ಅಂತ ಸೋ ಅದು ಸಿಟ್ಟು ಬರ್ತದೆ ಯಾರ ಬಗ್ಗೆ ಯಾರ ಬಗ್ಗೆ ತಾಯಿ ಬಗ್ಗೆ ನಿಮ್ಮ ಬಗ್ಗೆ ಬಿಡಿಮ ಅವರ ಹೆಂಡತಿ ಬಗ್ಗೆ ಕೂಡ ಬರುತ್ತಮ್ಮ ಅದು ಕೂಡ ತುಂಬಾ ಸುಲಭ ಅಲ್ಲ ಅಲ್ಲಿ ಎಲ್ಲಾ ರೀತಿಯಲ್ಲಿ ಕೂಡ ಸಿಟ್ಟು ಸಿಟ್ಟೆ ಯಾಕಂದ್ರೆ ಅದು ಚಂದ್ರದರ್ಶನ ನಡೆಯುವಾಗ ಏನಾಗುತ್ತೆ ಆತ ಇರುವುದೇ ಮೂಲ ನಕ್ಷತ್ರ ನಕ್ಷತ್ರಾಧಿಪತಿ ಮಾಡ್ತಾನೆ ಆತ ಆತ ಕುಜ ಕುಜನ ದೃಷ್ಟಿಗೊಳಗಾಗಿದ್ದಾನೆ ಕೇತು ಸೊ ಅಲ್ಲಿ ಏನಾಗುತ್ತೆ ಅವ್ರಿಗೆ ಕಾರ್ಯಕ್ಷೇತ್ರದಲ್ಲಿ ಕೂಡ ಇನ್ಸಲ್ಟ್ ಇರ್ತದೆ ಮನೆಯಲ್ಲಿ ತಾಯಿಯನ್ನು ಇನ್ಸಲ್ಟ್ ಮಾಡ್ತಾನೆ ಅರ್ಥ ಆಯ್ತಮ್ಮ ಇನ್ಸಲ್ಟ್ ಮಾಡ್ತಾನಲ್ವಾ ಸೊ ಅದೇ ರೀತಿ ಇರುವಂತದ ಅದಕ್ಕೇನ ಹೇಳಿದ್ದು ಈ ಜಾತಕನ ನಾನ್ ನೋಡಿಮ್ಮ ಏನು ಕಾರಣ ಇಲ್ಲ ಅಂತ ಹೇಳುದಿಲ್ಲ ನಿಮ್ ನನ್ನ ಬಳಿಗೆ ಬನ್ನಿ ಅಂತ ರೈಟ್ ತಾನೆ ಸೊ ಅಲ್ಲಿ ಏನೋ ಉಂಟು ಓಕೆ ಅದನ್ನ ಹೇಳ್ಕೊಡ್ಬೇಕು ನಿಮ್ಗೆ ನಾನು ಹೇಳಿ ಕೊಡ್ತೀನಮ್ಮ ಬನ್ನಿ ಜಾತಕ ತಗೊಂಡ್ ಬನ್ನಿ ಪರಿಹಾರ ಹೇಳ್ಕೊಡ್ತೀನಿ ಒಳ್ಳೇದಾಗುತ್ತೆ ತಾಯಿ ರೈಟಾ ಓಕೆ ಒಳ್ಳೆದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಕೆಲವು ಜಾತಕನೇ ಹಾಗೇನು ಏನು ಮಾಡೋಕ್ಕಾಗಲ್ಲ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅದನ್ನಲ್ವಾ ಅದಕ್ಕೇನು ಅದು ಹೇಗೆ ಕಂಟ್ರೋಲ್ ಮಾಡ್ಬೇಕಂತ ಗೊತ್ತಿರಬೇಕು ತಾನೆ ರೈಟ್ ಓಕೆ ಏನು ಮಾಡೋಣ ತೋ ಶನಿ ಮಹಾರಾಜ ಒಂದು ಕಡೆ ಅಲ್ವಾ ಈಗ ಟೆಕ್ನಿಕ್ ಗೊತ್ತಾಯಿದೆ ನಿಮಗೆ ಸೊ ಇದು ಟೆಕ್ನಿಕ್ ಅಂತ ಹೇಳ್ತೀನಿ ಈ ರೀತಿಯಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೋಸ್ಕರ ಶನಿ ಹತ್ತನೇ ಮನೆಯಲ್ಲಿ ಇದ್ದಾನೆ ಹತ್ತನೇ ಮನೆ ಶನಿ ಓಕೆ ಪರವಾಗಿ ಈಗ ಭಾಗ್ಯದಲ್ಲಿ ಶನಿ ಬಂದಾಗ ಭಾಗ್ಯದಲ್ಲಿ ಶನಿ ಬಂದಾಗ ನೀವು ದೇವಸ್ಥಾನದಲ್ಲಿ ಸೇವೆ ಮಾಡಿ ರೈಟ್ ಆ ದೇವಸ್ ದೇವರ ಸೇವೆ ಮಾಡಿ ದೇವಸ್ಥಾನದಲ್ಲಿ ಸೇವೆ ಮಾಡಿ ನಿಮಗೆ ಶನಿಯಿಂದ ಪ್ರಾಬ್ಲಮ್ ಬರುವುದಿಲ್ಲಲ್ಲೋ ಮತ್ತೆ ಅಲ್ವಾ ನಿಮಗೆ ಪ್ರಾಬ್ಲಮ್ ಬರುವುದು ಈಗ ಅಷ್ಟಮದಲ್ಲಿ ಶನಿ ಇದ್ದಾಗ ದಹನ ಭೂಮಿಗೆ ಹೋಗಿ ರುದ್ರ ಭೂಮಿಗೆ ಹೋಗಿ ಅಲ್ಲಿ ಹೆಲ್ಪ್ ಮಾಡಿ ಅಲ್ಲಿ ಯಾರು ಕೆಲಸ ಮಾಡೋರು ಇದ್ದಾರೆ ಅವರಿಗೆ ಸಹಾಯ ಮಾಡಿ ಅವರಿಗೆ ಹಣಕಾಸನ್ನು ಕೊಡಿ ಅವರಿಗೆ ಅಕ್ಕಿ ಅಕ್ಕಿ ಬೇಳೆಯನ್ನು ಕೊಟ್ಟು ಬನ್ನಿ ನಿಮಗೆ ಅಷ್ಟಮದ ಶನಿ ಕೂಡ ಪ್ರಾಬ್ಲಮೇ ಅಲ್ವಾ ಸ್ಯಾಟಿಸ್ಫೈಡ್ ಆಗಿ ಆಗಿಬಿಡ್ತಾನಲ್ವಾ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾನಲ್ವಾ ಅಥವಾ ಅಲ್ಲಿ ಸ್ಮಶಾನದಲ್ಲಿ ಹೋಗಿ ಹೆಲ್ಪ್ ಮಾಡಿ ಅವರಿಗೆ ಅವ್ರಿಗೆ ಏನು ಕಟ್ಟಿಗೆ ಬೇಕು ಅದು ಬೇಕು ಇದು ಬೇಕು ಹೆಲ್ಪ್ ಮಾಡಿ ಅಥವಾ ಹೆಣ ಸುಡುವುದಕ್ಕೆ ಹೆಲ್ಪ್ ಮಾಡಿ ಓಕೆ ನೋ ಪ್ರಾಬ್ಲಮ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಷ್ಟಮದ ಶನಿ ಇದ್ದಾಗ ನಿಮಗೆ ರೈಟ್ ತಾನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದೇ ನವಮದಲ್ಲಿ ಶನಿ ಬಂದಾಗ ಸೊ ತಂದೆಗೆ ತೊಂದರೆ ಇರ್ತದೆ ತಂದೆ ಕಷ್ಟಪಟ್ಟಿರ್ತಾರೆ ತಂದೆ ಪ್ರಾಬ್ಲಮ್ ಅನ್ನು ಅನುಭವಿಸಿರ್ತಾರೆ ತುಂಬಾ ಖಂಡಿತ ಅಲ್ಲ ನಿಮ್ಮ ಹೈಯರ್ ಎಜುಕೇಶನ್ ಮುಂದೆ ಬಿಡುವುದಿಲ್ಲ ನಿಮ್ಮನ್ನು ವಿದೇಶಕ್ಕೆ ಹೋಗಲಿಕ್ಕೆ ಬಿಡುವುದಿಲ್ಲ ಕೆಲವೊಂದು ಬಾರಿ ಈ ರೀತಿಯಾದ ಸಮಸ್ಯೆಯನ್ನು ಶನಿ ಒಂಬತ್ತನೇ ಮನೆ ಶನಿ ಕ್ರಿಯೇಟ್ ಮಾಡ್ತಾನೆ ನೀವು ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ಓಕೆ ಆ ಪ್ರತಿದಿನ ಅಥವಾ ವಾರಕ್ಕೆ ಒಂದು ಎರಡು ಮೂರು ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಿದಾಗ ದೇವಸ್ಥಾನಕ್ಕೆ ಸೇವೆ ಮಾಡಬೇಕು ಅದು ಹೇಗೆ ಸೇವೆ ಮಾಡಬೇಕು ಶನಿ ಅಂದ್ರೇನು ಶನಿ ಅಂದ್ರೆ ಸೇವಕ ಸೇವಕ ಹೇಗಿರ್ತಾನೆ ತಗ್ಗಿ ಇರ್ತಾನೆ ಅಲ್ವಾ ಅಥವಾ ಸರೆಂಡರ್ ಆಗಿರ್ತಾನೆ ಬೇರೆಯವರಿಗೆ ಹಾಗಾದ್ರೆ ನೀವು ಸರೆಂಡರ್ ಆಗಿ ಮಾಡುವಂತ ಕೆಲಸ ಏನು ಅಲ್ಲಿ ಗೂಡಿಸುವುದು ಅಲ್ಲಿ ಒರೆಸುವುದು ಅಲ್ವಾ ಅಥವಾ ಅಲ್ಲಿ ಪಾತ್ರೆ ತೊಳೆಯುವುದು ಇಂಥ ಕೆಲಸವನ್ನು ಮಾಡಿ ದೇವಸ್ಥಾನದಲ್ಲಿ ಹೇಳಿ ಅವರಿಗೆ ನಾನು ಮಾಡಿಕೊಡ್ತೀನಿ ಅಂತ ಸೊ ಒಂದು ವಾರದಲ್ಲಿ ಒಂದೆರಡು ಮೂರು ದಿನ ಹೋಗಿ ಮಾಡಿ ಬನ್ನಿ ನೋಡೋಣ ನಿಮಗೆ ಒಂಬತ್ತನೇ ಮನೆ ಶನಿ ಈಗ ತೊಂದರೆ ಕೊಡಲಿ ನನ್ನ ಲೆಕ್ಕದಲ್ಲಿ ತೊಂದರೆ ಕೊಡಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಅದು ನಿಮ್ಮನ್ನು ಬಿಟ್ಟು ಹಾಕುದಿಲ್ಲಲ್ವ ಯಾವುದೇ ಕಾರಣ ಯಾಕಂದ್ರೆ ನೀವು ಮಾಡ್ತಾ ಇದ್ರಲ್ಲ ಸೇವೆಯನ್ನು ಮಾಡ್ತಾ ಇದ್ದೀರಲ್ಲೋ ಶನಿ ಅಲ್ಲಿ ಬಂದಿದ್ದಾನೆ ನೋಡಿ ಐದನೇ ಮನೆ ಶನಿ ಬಂದಾಗ ಈಗ ಐದನೇ ಮನೆ ಇದ್ದಾನೆ ಅಂತ ಇಟ್ಕೊಳ್ಳೋಣ ಅಲ್ಲೇ ಏನಾಗುತ್ತೆ ಐದನೇ ಮನೆ ನ್ಯಾಚುರಲ್ ರಾಶಿ ಬಂದು ಸೂರ್ಯನ ರಾಶಿ ಅಲ್ಲಿ ಈಗ ಶನಿ ಬಂದ್ಬಿಟ್ಟ ಅದರ ಅರ್ಥ ಏನು ನಿಮಗೆ ಇವತ್ತಲ್ಲ ನಾಳೆ ಒಂದು ದೇವಸ್ಥಾನ ಕಟ್ಟುವಂಥ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತಾರೆ ರೈಟ್ ತಾನೆ ಅಥವಾ ಮಟ್ಟದಲ್ಲಿ ಹೋಗಬೇಕಂತ ಇವತ್ತಲ್ಲ ನಾಳೆ ಹೋಗಿಯೇ ಹೋಗ್ತೀರ ನೀವು ಹೇಗೆ ವಯಸ್ಸಾಗ್ತಾ ಬರ್ತದೆ ಶನಿ ಬಲ ಿರ್ತೇನೆ ಆಗ ನಿಮ್ಗೆ ಏನಾಗುತ್ತೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಐದನೇ ಮನೆ ಶನಿ ನಿಮಗೆ ಕೆಲಸ ಮಾಡಲಿಕ್ಕೆ ಅಂತ ಬಿಡುವುದಿಲ್ಲ ಆತ ಮುಖಂಡನಾಗಿ ಮುಂದುವರಲಿಕ್ಕೆ ಪ್ರಯತ್ನ ಮಾಡ್ತಾನೆ ಯಾವುದು ಕೂಡ ಬೇಕಾಗಿಲ್ಲ ನಾನು ಮುಖಂಡ ದಲಿತರ ಮುಖಂಡ ನಾನು ಅಲ್ವಾ ಹಿಂದುಳಿದ ವರ್ಗದವರ ಮುಖಂಡ ನಾನು ಅಲ್ವಾ ಅಥವಾ ಯಾರೆಲ್ಲ ತುಂಬ ಸಮಸ್ಯೆ ಅಂದ್ರು ಅವರಿಗೆ ಬೇಕಾಗಿ ನಾನು ಹೆಲ್ಪ್ ಮಾಡ್ತೇನೆ ಅದರ ಮುಖಂಡನ ಆ ರೀತಿಯಾಗಿ ನೀವು ಹೋಗ್ತೀರಾ ಅಲ್ಲಿಂದ ಹಣ ಬರುತ್ತೆ ನಿಮಗೆ ಆನಂತರ ಒಂಬತ್ತನೇ ಮನೆ ಶನಿ ಬಂದಾಗ ನಿಮಗೆ ಒಂದು ದೇವಸ್ಥಾನ ಕ್ರಿಯೇಟ್ ಮಾಡುವಂಥದ್ದು ಕನ್ಸ್ಟ್ರಕ್ಷನ್ ಮಾಡುವಂಥದ್ದು ಯೋಗ ಕ್ರಿಯೇಟ್ ಆಗುತ್ತೆ ಈಗ ಒಂದು ವೇಳೆ ಎಲ್ಲಾದರೂ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಉಂಟು ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ಅಲ್ಲಿ ಹೋಗಿ ಹೆಲ್ಪ್ ಮಾಡಿ ಅವರಿಗೆ ಕಲ್ಲು ಹೊರುವಂಥ ಕೆಲಸ ಮಾಡಿ ಸಿಮೆಂಟ್ ಹೊರುವಂಥ ಕೆಲಸ ಮಾಡಿ ಒಂದು ಸ್ವಲ್ಪ ಸಮಯ ಮಾಡಿ ಬನ್ನಿ ನಿಮಗೆ ಅಂತೂ ಒಳ್ಳೆಯದಾಗುತ್ತೆ ರೈಟಾ ಅಲ್ಲಿ ಸ್ವಸಹ ಸ್ವಯಂ ಸೇವಕರಾಗಿ ದುಡಿಬೇಕಾಗುತ್ತೆ ಹೋಗಿ ಆಗ ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಶನಿಯಿಂದ ಓಕೆ ಯಾಕಂದರೆ ಇದು ಇದ್ದಾಗಲಿ ಈಗ ನಾಲ್ಕನೇ ಮನೆ ಶನಿ ಇದ್ದಾಗ ತಾಯಿ ಸೇವೆ ಮಾಡಿದ್ರೇ ಸಾಕಾಗುತ್ತೆ ನಿಮಗೆ ಪರವಾಗಿಲ್ಲ ನಾಲ್ಕನೇ ಮನೆ ಶನಿ ಇದ್ದಾಗ ತಾಯಿ ಸೇವೆ ಮಾಡಿ ಅನ್ನೋದು ಒಂದಷ್ಟು ಪಬ್ಲಿಕ್ಕಿಗೆ ಅದರಲ್ಲೂ ಕೂಡ ಯಾರೆಲ್ಲ ತುಂಬನೇ ಕೆಳಗೆ ಬಿದ್ದವರಿದ್ದಾರೆ ತುಂಬಾ ತೊಂದರೆ ಅನುಭವಿಸ್ತದೆ ಅವರಿಗೆ ಸಹಾಯ ಮಾಡಿ ಅದು ಅವರಿಗೆ ನಿಮ್ಮ ಮಾತಿನಿಂದ ಅವರಿಗೆ ಸಾಂತ್ವನ ಹೇಳಿ ಏನಾದರೂ ಮಾಡಿ ಅವರಿಗೆ ಆಗ ನೋಡಿ ಲೈಫಲ್ಲಿ ಏನೆಲ್ಲ ನಿಮಗೆ ಸುಖದ ಸುಖದ ಪ್ರಾಪ್ತಿ ಆಗುತ್ತೆ ಏನೆಲ್ಲ ಮಾಡ್ತೀರಿ ಎಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ರೈಟ್ ತಾನೆ ಓಕೆನಾ ಸೊ ಇದು ಶನಿಯ ಒಂದು ಆಟ ಅಂತ ಹೇಳ್ತೇನೆ ಅದು ಯಾವ ಯಾವ ರೀತಿಯಲ್ಲಿ ಆಟ ಆಡಿಸ್ತಾನೆ ಯಾರಿಗೂ ಗೊತ್ತಿರೋದಿಲ್ಲ ಇಂಥ ಒಂದು ಪರಿಹಾರ ಅದಕ್ಕೋಸ್ಕರ ಶನಿಯನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ನಾನು ಹೇಳೋದಾದ್ರೆ ಬೆಳಿಗ್ಗೆ ಬೇಗ ಹೇಳೋದು ಅತ್ಯುತ್ತಮವಾದ ಪರಿಹಾರ ಯಾರಿಗೂ ನೋವನ್ನು ಉಂಟು ಇರೋದು ಮತ್ತೊಂದು ಪರಿಹಾರ ಯಾರಿಗೂ ನೋವು ಉಂಟು ಮಾಡೋದು ಬೇಕಾಗಿಲ್ಲ ಯಾರಿಗೂ ನೋವನ್ನು ಉಂಟು ಮಾಡಲಿಕ್ಕೆ ಹೋಗಬೇಡಿ ಓಕೆನಾ ಸೊ ಈ ಒಂದು ಟೆಕ್ನಿಕನ್ನು ಬಳಸಿದಾಗ ಶನಿಯೇನು ಶನಿಯ ಅಪ್ಪ ಬಂದರೂ ಕೂಡ ತೊಂದರೆ ಕೊಡಲ್ಲ ಶನಿಯ ಅಪ್ಪ ಬಂದು ಸೂರ್ಯ ಐತೆ ಸೂರ್ಯ ಕೂಡ ತೊಂದರೆ ಕೊಡಲ್ಲ ಯಾರು ಕೂಡ ತೊಂದರೆ ಕೊಡಲ್ಲ ನೀವು ಚೆನ್ನಾಗಿರ್ತೀರ ನೀವು ಎಂಜಾಯ್ ಮಾಡ್ತೀರಾ ಸಾಧ್ಯ ಆದರೂ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿ ನೋಡಿ ಒಂದು ಮಾತು ಹೇಳ್ತೀನಿ ನಿಮ್ಗೆ ಏನಾಗುತ್ತೆ ಗೊತ್ತಾ ಈಗ ತುಂಬ ಮಂದಿ ಹೆಲ್ಪ್ ಅಂತ ಮಾಡ್ತಾರೆ ನಾನು ಇಲ್ಲ ಅಂತ ಹೇಳಲ್ಲ ಕೆಲವರೆಲ್ಲ ಜೀಪ್ನ ತಾನೇ ಹೆಲ್ಪ್ ಮಾಡಲ್ಲ ವಿಷಯ ಬೇರೆ ರೈಟ್ ತಾನೇ ಬಟ್ ಯಾವಾಗ ನೀವು ಹೆಲ್ಪ್ ಮಾಡ್ತೀರಲ್ವಾ ಯಾರಿಗಾದರೂ ಸಹಾಯ ಮಾಡ್ತೀರಾ ಯಾರಿಗಾದರೂ ತಿಂಡಿ ತಿನಿಸ್ ತಂದು ಕೊಡ್ತೀರಾ ಯಾರಿಗೂ ಸಹಾಯ ಮಾಡ್ತೀರಾ ನಿಮ್ಮ ಮಾತಿನಿಂದ ಸಹಾಯ ಮಾಡ್ತೀರಾ ಹಣಕಾಸಿನಿಂದ ಸಹಾಯ ಮಾಡ್ತೀರಾ ಅವರ ಮನೆಗೆ ಹೋಗಿ ಧೈರ್ಯ ಹೇಳಿ ಬರ್ತೀರಾ ನೀವೇನಾದರೂ ಮಾಡ್ತೀರಾ ನಿಮ್ಮ ಮುಖಾಂತರ ಅವರೇನಾದರೂ ಸ್ಯಾಟಿಸ್ಫೈಡ್ ಆದರೂ ಈಗ ಓಕೆ ನಿಮ್ಮ ಮುಖಾಂತರ ಅವರೇನಾದರೂ ಸ್ಯಾಟಿಸ್ಫೈಡ್ ಆದರೂ ಅವರಿಗೆ ಸ್ವಲ್ಪ ಸಮಾಧಾನ ಸಿಕ್ತು ತುಂಬ ಬೇಕಾಗಿಲ್ಲ ಸ್ವಲ್ಪ ಸಮಾಧಾನ ಸಿಕ್ತು ಅಂತ ಇಟ್ಕೊಳ್ಳೋಣ ಓಕೆನಾ ಆನಂತರ ನಿಮ್ಮ ಲೈಫ್ ಹೇಗಾಗುತ್ತೆ ನೋಡಿ ನಿಮ್ಮ ಲೈಫಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಪರಿವರ್ತನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ ತುಂಬಾ ಪರಿವರ್ತನೆ ಬರುತ್ತೆ ಸೊ ಅದರ ಮುಖಾಂತರ ಏನಾಗುತ್ತೆ ಗೊತ್ತಾ ಒಂದು ವೇಳೆ ನಾಲ್ಕನೇ ಮನೆಯಲ್ಲಿ ಇದ್ದಾಗ ಆತ ಸ್ಯಾಟಿಸ್ಫೈಡ್ ಆಗಿಬಿಟ್ಟೆ ಈಗ ಏನೂ ಸಮಸ್ಯೆ ಇಲ್ಲ ಓಕೆನಾ ಆ ನಂತರ ನಾಲ್ಕನೇ ಮನೆಯಲ್ಲಿ ಉಚ್ಚ ಫಲ ಕೊಡುವಂಥವ ಗುರು ಓಕೆ ಗುರು ಏನು ಮಾಡಿದ ನಾಲ್ಕನೇ ಮನೆಗೆ ಶಿಫ್ಟ್ ಆದ ಈಗ ಓಕೆ ಗುರು ನಾಲ್ಕನೇ ಮನೆಗೆ ಬಂದುಬಿಟ್ಟ ಗುರು ನಾಲ್ಕನೇ ಮನೆಗೆ ಬಂದಾಗ ಏನಾಗುತ್ತೆ ನಿಮಗೆ ಒಂದು ನಿಮ್ಮ ನಾಲೇಜಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ನಾಲೆಜನ್ನು ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀರಾ ನಿಮ್ಗೆ ಏನೆಲ್ಲ ಆ್ಯಡ್ ಮಾಡಬೇಕು ಅದನ್ನು ಮಾಡ್ಕೊಳ್ತೀರಾ ಎರಡನೇದಾಗಿ ನಿಮ್ಮ ಮನೆಯಲ್ಲಿ ಅಪಾರವಾದ ಶಾಂತಿ ನೆಲೆಸುತ್ತೆ ನಿಮಗೆ ಎಷ್ಟು ಅಪಾರವಾದ ಶಾಂತಿ ನಿಮ್ಮ ಮನೆಯಲ್ಲಿ ನೆಲೆಸಿದೆ ಎಲ್ಲರೂ ತಂದೆ ತಾಯಿ ಮಕ್ಕಳು ಹೆಂಡತಿ ಎಲ್ಲರೂ ಕೂಡ ಅಪಾರವಾದ ಶಾಂತಿಯನ್ನು ಅನುಭವಿಸ್ತೀರಿ ನೀವು ನನ್ನ ಲೆಕ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಮಾಡಿ ನೋಡಬೇಕಾದ್ರಲ್ವ ಅದಕ್ಕೋಸ್ಕರ ಯಾವಾಗ ಗುರುವಿಗೆ ಕೆಲಸ ಮಾಡಲಿಕ್ಕೆ ಉಂಟಲ್ವ ಗುರುವಿಗೆ ಕೆಲಸ ಮಾಡಬೇಕಾದ್ರೆ ಗುರು ತನ್ನ ರಿಸಲ್ಟನ್ನು ಕೊಡಬೇಕಾದ್ರೆ ಅಲ್ಲಿ ಒಂದು ನಾಲೆಜನ್ನು ಹೆಚ್ಚು ಮಾಡಿಕೊಳ್ಬೇಕು ನೀವು ಆನಂತರ ಅಲ್ಲಿ ನೀವು ಸೇವೆಯನ್ನು ಮಾಡಬೇಕು ಪಬ್ಲಿಕ್ಕಿಗೆ ಸೇವೆಯನ್ನು ಮಾಡಬೇಕು ಆಗ ಗುರು ನಾಲ್ಕನೇ ಮನೆಯಲ್ಲಿ ಉಚ್ಚ ಫಲ ಕೊಡ್ತಾನೆ ಅಲ್ಲಿ ಶನಿ ಇದ್ದರೂ ಕೂಡ ಒಳ್ಳೆಯ ಫಲವನ್ನೇ ಕೊಡ್ತಾನೆ ನಿಮಗೆ ಅದಕ್ಕೋಸ್ಕರ ಯಾವಾಗ ಗುರು ರಿಸಲ್ಟ್ ಕೊಡಬೇಕಾದ್ರೆ ನಿಮ್ಮ ಮನಸ್ಸು ಅಷ್ಟು ಶಾಂತಯುತವಾಗಿರಬೇಕಾಗುತ್ತೆ ಅಷ್ಟು ಶಾಂತಯುತವಾಗಿರಬೇಕಾಗುತ್ತೆ ಆಗೇನಾಗುತ್ತೆ ಅದರ ಕೆಲಸ ಮಾಡುತ್ತೆ ನಿಮಗೆ ಒಂದು ವೇಳೆ ನಿಮ್ಮ ಮನಸ್ಸೇ ಶಾಂತಯುತವಾಗಿಲ್ಲ ಬೋರ್ಗರೆಯ ಸಮುದ್ರದಂತೆ ಉಂಟು ಆಗ ಸಮುದ್ರದ ಆಳ ಗೊತ್ತೇ ಆಗೋದಿಲ್ಲ ನಿಮಗೆ ರೈಟ್ ಆ ಸಮುದ್ರ ಆಳದಲ್ಲಿ ಉಂಟಮ್ಮ ಮುತ್ತು ರತ್ನ ಏನು ಅದು ಕಾಣುವುದಿಲ್ಲ ನಿಮಗೆ ಒಂದು ವೇಳೆ ಶಾಂತ ಆಗಿಬಿಡ್ತು ಎಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡಾಗ ನೀವು ಏನು ಕಲ್ತ್ಕೊಂಡಿದ್ದೀರಾ ಏನು ಟ್ಯಾಲೆಂಟ್ ಉಂಟು ನಿಮ್ಮ ಹತ್ರ ಯಾವುದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾಯಿದ್ರೆ ಏನು ಥಾಟ್ಸ್ ಇದೆ ಏನು ಮಾಡ್ಬೇಕಂತ ಇದೆ ಮುಂದಿನ ಯೋಜನೆ ಅದೆಲ್ಲವೋ ಸ್ಪಷ್ಟ ಆಗಲಿಕ್ಕೆ ಸ್ಟಾರ್ಟ್ ಅದೆಲ್ಲ ಸ್ಪಷ್ಟ ಆದಾಗ ಏನಾಗುತ್ತೆ ಅದರ ಮುಖಾಂತರ ಮುಂದುವರಿದಿರಾ ಲೈಫಲ್ಲಿ ಎಂಜಾಯ್ ಮಾಡ್ತೀರಾ ವೆರಿ ಈಸಿ ಏನು ಸಮಸ್ಯೆ ಉಂಟು ಏನು ಸಮಸ್ಯೆ ಇಲ್ಲ ತಾನೇ ಆ ಈಗೊಂದು ಜಾತಕ ಬಂತು ನೋಡಿ ಪಾಪ ಈ ಜಾತದಲ್ಲಿ ಏನಾಗುತ್ತೆ ಪಂಚಮದಲ್ಲಿ ಇಲ್ಲಿ ವಿಶೇಷವಾಗಿ ನೋಡಬೇಕಾದ್ರೆ ಸೊ ಪಂಚಮಕ್ಕೆ ಸಂಬಂಧಪಟ್ಟದೆ ಪಂಚಮದಲ್ಲಿ ಶನಿ ಬಂದು ಸೇರ್ಕೊಂಡಿದ್ದಾನೆ ಓಕೆ ಹಾಗಾದರೆ ಮಕ್ಕಳ ವಿಚಾರ ಡಿಲೇ ಆಗುತ್ತೆ ಲೇಟ್ ಆಗುತ್ತೆ ತೊಂದರೆ ಆಗುತ್ತೆ ಆನಂತರ ಒಂದು ಕಡೆ ಕೇತು ಅದಕ್ಕೆ ಸಂಪರ್ಕ ಕೊಡ್ತಾ ಇದ್ದಾನೆ ಸೊ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಆಯಿತು ಅಲ್ವ ಡಿಸ್ಕನೆಕ್ಟ್ ಆಗುತ್ತೆ ಮಕ್ಕಳು ಉಳಿಯೋದಿಲ್ಲ ತೊಂದರೆ ಆಗುತ್ತೆ ಅಂತ ಆಯಿತು ಆನಂತರ ಅಲ್ಲಿ ಕುಜಾನ ಒಂದು ಸಂಪರ್ಕ ಇದೆ ಅದಕ್ಕೋಸ್ಕರ ತಾಯಿಗೆ ಇನ್ಸಲ್ಟ್ ಮಾಡ್ತಾರೆ ಕಿರಿಕಿ ಉಂಟು ತಾನೇ ಸೊ ನೋಡಿ ಅದು ಹೇಗೆ ಉಂಟು ಜಾತಕ ಹಾಗೇನೇ ಲೈಫ್ ಇರ್ತದೆ ಬಟ್ ಅದನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಯಾಕೆ ಸಾಧ್ಯ ಇಲ್ಲ ಯಾಕಂದರೆ ಭಗವಂತ ನಿಮಗೆ ಆ ರೀತಿ ಕೊಟ್ಟಿದ್ದಂದೆ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂದ್ರೇನು ನಾನು ಓಕೆ ನಾ ನಾನೇ ಎಲ್ಲ ಮಾಡ್ಕೊಳ್ಳುವಂಥದ್ದು ನನ್ನಿಂದಲೇ ಅಲ್ಲ ಅಲ್ವಾ ನನ್ನಿಂದಲೇ ಎಲ್ಲ ಅಂದರೆ ನನಗೆ ಆ ತಾಕತ್ತನ್ನು ಭಗವಂತ ಕೊಟ್ಟಿದ್ದಾನೆ ಪರಮಾತ್ಮ ಕೊಟ್ಟಿದ್ದಾನೆ ನಾನು ಏನು ಬೇಕಾದರೂ ಮಾಡಬಲ್ಲೆ ಸೊ ತಾನೆ ಹಾಗಾದರೆ ನಾನು ಹೇಳಿದ ಈ ಸಣ್ಣ ಸಣ್ಣ ಟೆಕ್ನಿಕನ್ನು ಮಾಡಿ ನೋಡ್ಬೋದು ತಾನೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಪಬ್ಲಿಕ್ಗೆ ಸೇವೆ ಮಾಡಲಿಕ್ಕೆ ನನಗೆ ಆಗೋದಿಲ್ಲ ಎದುರುಗಡೆಗೆ ಹೋಗಲಿಕ್ಕೆ ನನಗೆ ಹೆದರಿಕೆ ಆಗುತ್ತೆ ಓಕೆ ನೋ ಪ್ರಾಬ್ಲಮ್ ಮನೆಯಲ್ಲಿ ಯಾರಿಗೂ ನೋವನ್ನು ಕೊಡಬೇಡಿ ಅಷ್ಟೇ ಯಾರಿಗೂ ನೋವನ್ನು ಕೊಡ ತಂದೆಗೆ ತಾಯಿಗೆ ಹೆಂಡತಿಗೆ ಮಕ್ಕಳಿಗೆ ಒಂದೇ ಒಂದು ನೋವಿನ ಮಾತನ್ನು ಅವರಿಗೆ ಹೇಳಬೇಡಿ ಅವರು ನೋವನ್ನು ಅನುಭವಿಸ್ಬೋದು ಅವರು ಮನಸ್ಸಲ್ಲಿ ನೋವನ್ನು ಅನುಭವಿಸಿದ್ರಿ ನಿಮ್ಮ ಅಂತೂ ಕೆಟ್ಟ ಹೋದ ನಾಲ್ಕನೇ ಮನೆ ಟೋಟಲಿ ಡೆಸ್ಟ್ರಾಯ್ ಆಯಿತು ಓಕೆನಾ ಈಗ ಭೂಮಿ ವಿಚಾರ ಸಮಸ್ಯೆ ಅನುಭವಿಸಿ ತಾಯಿ ಈ ವಿಚಾರದಲ್ಲಿ ಅವರಿಗೆ ಆರೋಗ್ಯದ ಸಮಸ್ಯೆ ಆಗುತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬನ್ನಿ ಅವರ ಸೇವೆ ಮಾಡಿ ಎಲ್ಲ ಬಂತು ಈಗ ರೈಟಾ ಮಾನಸಿಕ ನೆಮ್ಮದಿಯನ್ನು ಟೋಟಲಿ ಡೆಸ್ಟ್ರಾಯ್ ಮಾಡಿಬಿಟ್ರಿ ಮಾನಸಿಕ ನೆಮ್ಮದಿ ಬರಲಿಕ್ಕೆ ಬಿಡುವುದಿಲ್ಲ ಆನಂತರ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಕಾರ್ಯಕ್ಷೇತ್ರ ಟೋಟಲಿ ಡೆಸ್ಟ್ರಾಯ್ ಆಯಿತು ಆನಂತರ ನಿಮ್ಮ ಒಡ ಹುಟ್ಟಿದವರೇ ಅವರ ಕುಟುಂಬ ಜೀವನದಲ್ಲಿ ಸಮಸ್ಯೆ ಕ್ರಿಯೇಟ್ ಆಯಿತು ಆನಂತರ ನಿಮ್ಮ ಮಕ್ಕಳು ಯಾರಿದ್ದಾರೆ ಅವರಿಗೆ ರಿಲ್ಯಾಕ್ಸ್ ಇರುವುದಿಲ್ಲ ತುಂಬ ಹುಚ್ಚರ ಥರ ಆಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇದೆಲ್ಲ ಬೇಕಾ ಅಂತ ಕೇಳಿದ್ನ ಇದೆಲ್ಲ ಬೇಕಾ ಬೇಡ ತಾನೆ ಆಗಿರು ಬೆಳಿಗ್ಗೆ ಮೆಡಿಟೇಷನ್ ಮಾಡಿ ಸಂಜೆ ಮೆಡಿಟೇಷನ್ ಮಾಡಿ ಸಾಧ್ಯ ಆದರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ಏನು ಸೇವೆ ಮಾಡಲಿಕ್ಕೆ ಅದನ್ನು ಮಾಡಿಕೊಂಡು ಬನ್ನಿ ಆನಂತರ ನಿಮಗೆ ಜ್ಯೋತಿಷ ಗೊತ್ತಿರೋದಾದರೆ ಆ ಪಾರ್ಟಿಗೆ ಸ ನಿಮ್ಮ ಎಲ್ಲಿದ್ದಾನೆ ರಾಹು ಎಲ್ಲಿದ್ದಾನೆ ಕೇತು ಎಲ್ಲಿದ್ದಾನೆ ಇದನ್ನೆಲ್ಲ ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರೊಸೀಡ್ ಆಗಿ ಅಂತ ಹೇಳಿ ಆಗ ನೋಡಿ ಲೈಫಲ್ಲಿ ಬರುವಂಥ ಮಜಾನೇ ಬೇರೆ ಅದರ ಒಂದು ಅದರ ಒಂದು ಏನು ಉತ್ಸಾಹ ಉಲ್ಲಾಸನೇ ಬೇರೆ ಲೈಫೇ ಬೇರೆ ಕಾಣುತ್ತೆ ದುನಿಯಾನೇ ಬೇರೆ ಯಾಕೆ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಎಂಜಾಯ್ ಮಾಡ್ತೀರ ಮಾಡ್ತೀರಿ ತಾನೇ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಓಕೆನಾ ನೋಡಿ ಗ್ರಹಗಳು ಅದರ ಅಟ್ರಿಬ್ಯೂಟ್ಸನ್ನು ತೋರಿಸ್ಕೊಡ್ತೇವೆ ಬಟ್ ಅದನ್ನು ಬದಲಾವಣೆ ಮಾಡ್ಕೊಳ್ಳಿ ನಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಯಾಕಂದರೆ ಅದರ ಅಟ್ರಿಬ್ಯೂಟ್ಸನ್ನೇ ಇಟ್ಕೊಂಡು ನೀವು ಅದನ್ನು ನೆಗೆಟಿವಿಂದ ಟರ್ನ್ ಔಟ್ ಮಾಡಬೇಕು ಯಾಕೆ ಸಾಧ್ಯ ಆಗಲ್ಲ ಆಗೋದಿಲ್ಲ ಅಂತ ಏನಿಲ್ಲ ತಾನೆ ನಾವೆಲ್ಲ ಕಷ್ಟಪಟ್ಟೇ ಬಂದವರುದಾನೆ ಇಲ್ಲಿಗೆ ಈಗತ್ತು ಕೂತ್ಕೊಂಡದಲ್ಲ ಅಲ್ವಾ ಎಷ್ಟೆಲ್ಲ ಕಷ್ಟಪಟ್ಟು ಬಂದಿತ್ತಲ್ವ ಬೆಳಿಗ್ಗೆ ಕೆಲಸ ಮಾಡಿ ರಾತ್ರಿ ಶಾಲೆಗೆ ಹೋಗಿ ಅಲ್ವಾ ಅದು ಕೂಡ ಮುಂಬೈಯಲ್ಲಿ ಅಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದೆ ತಾನೆ ಸೊ ಈಗಂತೂ ಗೊತ್ತಾಗಿದೆ ಏನು ಮಾಡಬೇಕಂತ ರೈಟಾ ಹತ್ತು ವರ್ಷದಿಂದ ಇಲ್ಲಿ ಕೂತಿದ್ದೇನೆ ಅಂದಾಗ ಸೊ ಅಲ್ಲಿ ಏನೋ ಒಂದು ಇರಬೇಕು ತಾನೇ ಅಂತೂ ಖಂಡಿತ ಅಲ್ಲ ಕಂಟಿನ್ಯೂ ಆಗಿ ಹತ್ತು ವರ್ಷದಿಂದ ಈ ಕೊರೋನಾ ಬಂದಾಗ ಒಂದು ಸ್ವಲ್ಪ ಬಿಟ್ಟು ಕಂಟಿನ್ಯೂ ಆಗಿ ಹತ್ತು ವರ್ಷದಿಂದ ಮೀಡಿಯಾದಲ್ಲಿ ನಾನಿದ್ದು ಎರಡು ಸಾವಿರದ ಎಂಟುನೂರಕ್ಕೆ ಹೆಚ್ಚು ಪ್ರೋಗ್ರಾಮ್ ಕೊಟ್ಟಿದ್ದೆ ಅಂದರೆ ಜಾತಕದಲ್ಲಿ ಏನೋ ಒಂದು ಇರಬೇಕು ತಾನೇ ಏನೋ ಒಂದು ಮಾಡಲಿಕ್ಕೆ ಉಂಟು ತಾನೆ ಇನ್ನೂ ಕೂಡ ಬರುತ್ತೆ ತಾನೆ ಅರ್ಥ ಆಗುತ್ತೆ ನಿಮಗೆ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸೊ ಎಂಜಾಯ್ ಮಾಡ್ತೀರಾ ತುಂಬ ಚೆನ್ನಾಗಿದೆ ಓಕೆ ಹಾಗಾದರೆ ಶನಿ ಮಹಾರಾಜನನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಇರುವಂಥದ್ದು ಒಂದೇ ಒಂದು ಇದು ಒಂದು ನಿಮ್ಮ ಕೆಲಸದವರನ್ನು ಚೆನ್ನಾಗಿಟ್ಕೊಳ್ಳಿ ವೃದ್ಧರನ್ನು ಚೆನ್ನಾಗಿಟ್ಕೊಂಡು ಕುತ್ಕೊಳ್ಳಿ ವಯಸ್ಸಾದವರಿಗೆ ನೋವನ್ನು ಉಂಟು ಮಾಡಬೇಡಿ ನೋವನ್ನುಂತೂ ಯಾರಿಗೂ ಕೊಡಲಿಕ್ಕೆ ಹೋಗಬೇಡಿ ಓಕೆನಾ ನೋವನ್ನು ಕೊಟ್ಟಾಗ ಮಾತ್ರ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಇವತ್ತೆಲ್ಲ ನಾಳೆ ನೀವು ಅನುಭವಿಸ್ಲೇಬೇಕು ಅಂತ ಹೇಳ್ದೇನೆ ಅದು ಬಿಡುವುದಿಲ್ಲ ನಿಮ್ಮನ್ನು ಸೊ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಓಕೆ ಆನಂತರ ನಂತರ ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಪ್ರಯತ್ನ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಏನು ಮಾಡಬೇಕು ವಾಕಿಂಗ್ ಮಾಡಬೇಕು ಅಥವಾ ನೀವು ಜಿಮ್ಮಿಗೆ ಹೋಗ್ತೀರ ಪರವಾಗಿಲ್ಲ ಯೋಗ ಮಾಡ್ತೀರ ಪರವಾಗಿಲ್ಲ ಏನಾದರೂ ಕೂಡ ಆ ಮೂಮೆಂಟಲ್ಲಿ ಯಾಕಂದರೆ ನಿಮಗೆ ನಾಲ್ಕೂವರೆಯಿಂದ ಐವರೆ ಗಂಟೆ ಹೊತ್ತು ಶನಿಯ ಸಮಯ ಆಗಿರ್ತದೆ ಶನಿ ಏನು ಮಾಡ್ತಾರೆ ನಿಮ್ಮನ್ನು ಮಲಗಿಸ್ತಾನೆ ಓಕೆ ಇನ್ನೂ ಮಲಗಪ್ಪ ಹೇಳಬೇಡ ಅಂತ ಹೇಳಿಬಿಡ್ತಾನೆ ಓಕೆ ಆ ಮೂಮೆಂಟಲ್ಲಿ ಸಕ್ಕರೆ ನಿದ್ದೆ ಬಂದಿರ್ತದೆ ಸಕ್ಕರೆ ನಿದ್ದೆ ಯಾವುದೂ ಸಕ್ಕರೆ ನಿದ್ರೆ ಹೇಳಲಿಕ್ಕೆನೇ ಮನಸ್ಸಾಗಲ್ಲ ಬಟ್ ನೀವು ಅದನ್ನು ಕೂಡ ಕೊಡವಿಕೊಂಡು ಮೇಲೆ ಇದ್ದಾಗ ಶನಿಯಿಂದ ಬರ್ತಕ್ಕಂಥ ದೋಷನೇ ನಿವಾರಣೆ ಆಗುತ್ತೆ ಆ ಮೂಮೆಂಟಲ್ಲಿ ಕೇತು ಕೆಲಸ ಮಾಡ್ತಾ ಇದ್ದೇನೆ ಏನು ತುಂಬಾ ಎಂಗ್ಸೈಟಿ ಆಗಬೇಕು ಏನು ತುಂಬಾ ನಿಮಗೆ ಬೊಜ್ಜು ಬೆಳಿಬೇಕು ಕೊಬ್ಬು ಬೆಳಿಬೇಕು ಅದೆಲ್ಲವನ್ನು ಕೂಡ ಡಿಸ್ಕನೆಕ್ಟ್ ಮಾಡ್ತಾನೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿಯಾದ ವರ್ಕ್ ಆಗುತ್ತೆ ಓಕೆನಾ ಸೊ ಬಂದ್ಮೇಲೆ ಈಗ ಇವತ್ತು ನಮ್ಮ ಸ್ವಿಚ್ ವರ್ಡ್ಸ್ ಯಾವುದಿದೆ ಅದರ ಬಗ್ಗೆ ಹೇಳಿಕೊಡ್ತೇನೆ ಓಕೆನಾ ಇವತ್ತು ಶನಿ ಬಗ್ಗೆ ಮಾತಾಡಿದೆ ಓಕೆ ಯಾರಿಗೆಲ್ಲ ವಿಲ್ ಪವರ್ ಲೋ ಆಗಿರ್ತದೆ ವಿಲ್ ಪವರ್ ಗೊತ್ತಾ ವಿಲ್ ಪವರ್ ಅಲ್ವಾ ವಿಲ್ ಪವರ್ ಇದು ವಿಲ್ ಪವರ್ ಓಕೆ ವಿಲ್ ಪವರ್ ಯಾರಿಗೆಲ್ಲ ಲೋ ಆಗುತ್ತೆ ಅಂದರೆ ಒಂಥರ ಇಂಟ್ರೆಸ್ಟೇ ಇಲ್ಲ ವಿಲ್ ಪವರ್ ಇಲ್ಲ ಮುಂದೆ ಹೋಗಬೇಕಂತ ಒಂದು ಆ ಒಂದು ಏನು ಆಸೆ ಆಕಾಂಕ್ಷೆಗಳೇ ಇಲ್ಲ ಅಥವಾ ಆ ಒಂದು ಶಕ್ತಿನೇ ನನ್ನಲ್ಲಿ ಇಲ್ಲ ಅಂದಾಗ ನೀವೇನು ಮಾಡಬೇಕಾಗುತ್ತೆ ಎಲ್ಲೊಂದರೆ ಪವರ್ಗೆ ಸಂಬಂಧಪಟ್ಟಂತೆ ಒಂದು ನಂಬರ್ ಹೇಳ್ತೇನೆ ಅದನ್ನು ಎಡಗಡೆ ಈ ಪಾಟಲ್ಲಿ ನೀವು ಬರ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ವಿಲ್ ಪವರ್ಗೆ ಸಂಬಂಧ ನಂಬರನ್ನು ಬರ್ಕೊಳ್ಳಿ ದಯವಿಟ್ಟು ಮೂರು ಐದು ನಾಲ್ಕು ಎರಡು ఎంటు 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 ఓకే మూరు ఐదు త్రీ ఫైవ్ ಫೋರ್ ಟು ತ್ರಿಬಲ್ ಏಯ್ಟ್ ಓಕೆ ಮೂರು ಐದು ನಾಲ್ಕು ಎರಡು ಎಂಟು 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 ಓಕೆನಾ ಓಕೆನಾ ಇದು ವಿಲ್ಪವರ್ಗೆ ಸಂಬಂಧಪಟ್ಟಂತೆ ಇದು ಕೆಲಸ ಮಾಡಿದೆ ಒಂದು ವೇಳೆ ನೀವು ತುಂಬಾ ಉದಾಸೀನ ಆಗಿಬಿಟ್ಟಿದೆ ನಿಮಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಪವರ್ ಇಲ್ಲ ಮುಂದೆ ಹೇಗೆ ಹೋಗ್ಬೇಕಂತ ಗೊತ್ತಾಗೋದಿಲ್ಲ ಅಥವಾ ನಿಮ್ಮಲ್ಲಿ ದೇಹೋದ್ದೇಶಗಳಿಲ್ಲ ಹಾಗಾದರೆ ಈ ನಂಬರನ್ನು ಬರ್ಕೊಂಡಾಗ ನೋಡಿ ಒಮ್ಮೆಗೆ ಎರಡರಿಂದ ಮೂರು ನಂಬರ್ ಮಾತ್ರ ಬರ್ಕೊಳ್ಬೋದು ಅದಕ್ಕಿಂತ ಹೆಚ್ಚು ಬರೆಯುವಾಗಿಲ್ಲ ಎಲ್ಲ ಇಲ್ಲಿಂದ ಇಲ್ಲಿಗೆ ಬರ್ಕೊಳ್ಳೋದು ಖಂಡಿತ ಒಳ್ಳೆಯ ಲಕ್ಷಣ ಅಲ್ಲ ಮತ್ತು ಅದರಿಂದ ರಿಸಲ್ಟ್ ಕೂಡ ಬರೋದಿಲ್ಲ ಒಮ್ಮೆಗೆ ಎರಡು ಅಥವಾ ಮೂರು ನಂಬರ್ ಅಷ್ಟು ಬಿಟ್ಟರೆ ಬೇರೆ ಯಾವುದಕ್ಕನ್ನು ಬರೆಯುವ ಹಾಗಿಲ್ಲ ಅದು ಮ್ಯಾನಿಫೆಸ್ಟೇಷನ್ ಆದ ನಂತರ ಬೇರೆ ನಂಬರ್ ಬರಿಬೋದು ನೀವು ಪರವಾಗಿಲ್ಲ ಅದೇ ರೀತಿ ಮೋಟಿವೇಷನ್ಗೆ ಬೇಕಾ ಕೆಲವರೆಲ್ಲ ಮೋಟಿವೇಟ್ ಆಗೋದೇ ಇಲ್ಲಲ್ವ ಅವ್ರಿಗೆ ಯಾರಾದರೂ ಮೋಟಿವೇಷನ್ ಬಗ್ಗೆ ಹೇಳಿದ್ರು ಕೂಡ ಮೋಟಿವೇಟ್ ಅಂತೂ ಆಗೋದಿಲ್ಲ ಅಲ್ಲ ಸೊ ಮೋಟಿವೇಟ್ ಆಗಬೇಕು ಹಾಗಾದರೆ ನೀವು ಮೋಟಿವೇಟ್ ಆಗಬೇಕು ಅಥವಾ ಬೇರೆಯವ್ರನ್ನ ಮೋಟಿವೇಷನ್ಗೆ ಒಳಪಡಿಸಬೇಕು ನೀವಂದಾಗ ನೀವು ಯಾವ ನಂಬರ್ನ ಬರೀಬೇಕು ಅದನ್ನು ಬರ್ಕೊಳ್ಳಿ ಟೂ ಫೋರ್ ಎರಡು ನಾಲ್ಕು ಎಂಟು ಎರಡು ನಾಲ್ಕು ಎರಡು ನಾಲ್ಕು ಎಂಟು ಎರಡು ನಾಲ್ಕು ಒಂಬತ್ತು ಆರು ಎರಡು ಐದು ಒಂಬತ್ತು ಆರು ಎರಡು ಐದು ಓಕೆನಾ ಎರಡು ನಾಲ್ಕು ಎಂಟು ಎರಡು ನಾಲ್ಕು ಒಂಬತ್ತು ಆರು ಎರಡು ಐದು ಈ ನಂಬರನ್ನು ಬರ್ಕೊಳ್ಬೋದು ಮೋಟಿವೇಷನ್ಗೆ ಸಂಬಂಧಪಟ್ಟಿದೆ ಒಂದು ನೀವು ಮೋಟಿವೇಟ್ ಆಗಬೇಕು ಅಥವಾ ಬೇರೆಯವರನ್ನ ಮೋಟಿವೇಟ್ ಮಾಡಬೇಕು ನೀವು ಅದಕ್ಕೆ ಬೇಕಾಗಿ ಯಾರೆಲ್ಲ ಮೋಟಿವೇಶನ್ ಫೀಲ್ಡಲ್ಲಿ ಇರ್ತಾರೆ ಯಾರಿಗೆಲ್ಲ ಮೋಟಿವೇಷನ್ನ ಬಗ್ಗೆ ಮಾತಾಡ್ತೀರಾ ಸೊ ಇವರು ಈ ನಂಬರನ್ನು ಬರ್ಕೊಂಡಾಗ ಅತ್ಯುತ್ತಮ ರೀತಿಯಲ್ಲಿ ಯಾರನ್ನಾದರೂ ಮೋಟಿವೇಟ್ ಮಾಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ತುಂಬ ಚೆನ್ನಾಗಿರುತ್ತೆ ಹಾಗಾದ್ರೆ ಯಾವ ನಂಬರ್ ಬರ್ಕೊಳ್ಬೇಕು ಎರಡು ನಾಲ್ಕು ಎಂಟು ಎರಡು ನಾಲ್ಕು ಒಂಬತ್ತು ಆರು ಎರಡು ಐದು ಓಕೆನಾ ಟೂ ಫೋರ್ ಏಯ್ಟ್ ಟು ಫೋರ್ ನೈನ್ ಸಿಕ್ಸ್ ಟು ಫೈವ್ ಓಕೆ ಸೊ ಈ ನಂಬರ್ನ ಬರ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ ಇದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಒಂಥರ ಸಂಜೀವಿನಿ ಥರ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ಬಹಳ ವಿಶ್ವಾಸವನ್ನು ಇಟ್ಕೊಂಡು ಅದನ್ನು ಬರಿಬೇಕಾದಂಥ ಅನಿವಾರ್ಯತೆ ಉಂಟು ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಲೈಫನ್ನು ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಇನ್ನೇನು ಇನ್ನೇನು ಈ ಡಿಸೆಂಬರ್ ಕಳೆದು ಜನವರಿ ಬರ್ತಾ ಉಂಟು ರೈಟ್ ತಾನೇ ಎಲ್ಲ ಒಂದು ಕಡೆ ನಾವು ಮತ್ತೊಂದು ಮಗ್ಗುಲಿಗೆ ಹೋಗುವಂಥ ಯೋಗ ಯೋಗ ನಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಅಂದಾಗ ಎರಡು 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 ಟೋಟಲ್ ಮಾಡಿದಾಗ ನಂಬರ್ ಸಿಕ್ಸ್ ಬರ್ತದೆ ನಂಬರ್ ಸಿಕ್ಸ್ ಬಂದಾಗ ನಿಮಗೆ ಖುಷಿಯಾಗುತ್ತೆ ಶುಕ್ರ ಕೆಲಸ ಮಾಡ್ತಾನೆ ನಾನು ಶುಕ್ರ ಕೆಲಸ ಅಂತೂ ಮಾಡ್ತಾನೆ ಬಟ್ ಅಲ್ಲಿ ಆರನೇ ಮನೆ ಆಕ್ಟಿವೇಟ್ ಆಗುತ್ತೆ ರೈಟ್ ನಿಮ್ಮ ಜಾತಕದ ಆರನೇ ಮನೆ ಎಲ್ಲರಿಗೂ ಕೂಡ ಆರನೇ ಮನೆ ಆಕ್ಟಿವೇಟ್ ಆಗುತ್ತೆ ಎಲ್ಲರೂ ಕೂಡ ಈ ಸಮಯದಲ್ಲಿ ಏನ್ಮಾಡ್ತಾರೆ ಹಣಕಾಸಿನ ವಿಚಾರ ಅದು ಇದು ಆರೋಗ್ಯದ ವಿಚಾರ ಓದಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಂದ್ರ ಮತ್ತು ಶುಕ್ರ ಆ ನಂತರ ಜಾತಕದ ಆರನೇ ಮನೆ ಇಷ್ಟು ಪಾರ್ಟ್ ಅಂದರೆ ಆಕ್ಟಿವೇಟ್ ಆಗುತ್ತೆ ಬರುವ ವರ್ಷಕ್ಕೆ ಸಂಬಂಧಪಟ್ಟ ಈಗಿಂದಾಗಲೇ ಲೈಫನ್ನು ಚೇಂಜ್ ಮಾಡಿ ಮಾಡಿಕೊಳ್ತೇನೆ ಅಂತ ಆ ಒಂದು ಧ್ಯೇಯವನ್ನು ಇಟ್ಟುಕೊಳ್ಳಿ ಆ ಒಂದು ಶಪಥವನ್ನು ಮಾಡಿ ಯಾರಿಗೂ ನೋವನ್ನು ಕೊಡಲಿಕ್ಕೆ ಹೋಗಬೇಡಿ ಇಷ್ಟು ಮಾಡಿದರೆ ಸಾಕು ಭಗವಂತನಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಆತ ನಿಮ್ಮನ್ನು ಏನೆಲ್ಲ ಬೇಕು ನಿಮಗೆ ಅದೆಲ್ಲ ಪಾಸಿಬಿಲಿಟಿ ಅದೆಲ್ಲ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇನೆ ಒಂದು ವೇಳೆ ನೋವನ್ನು ಕೊಟ್ರೆ ಅವನು ಮಾತ್ರ ಅಲ್ಲಿಂದ ಹೊರಟೋಗ್ತಾ ಯಾಕಂದ್ರೆ ನಾವು ಭಗವಂತನ ಮಕ್ಕಳು ಆಗಿರೋದ್ರಿಂದ ಭಗವಂತನ ಅವನು ತಂದೆ ಹೇಗಿರ್ತಾನೋ ಮಕ್ಕಳು ಅದೇ ರೀತಿ ಇರಬೇಕಾಗಿದೆ ಅವನು ಯಾವುದೇ ಕಾರಣಕ್ಕೆ ಯಾರಿಗೂ ನೋವು ಕೊಡೋದಿಲ್ಲ ಸೊ ನೀವು ಕೂಡ ನೋವನ್ನು ಕೊಡಬಾರ್ದು ನೀವು ನೋವನ್ನು ಕೊಟ್ಟರೆ ನೀವು ರಾಕ್ಷಸರ ಪಾಲಿಗೆ ಹೊರಟೋದ್ರಿ ಓಕೆ ಯಾರಿಗೋ ತೊಂದರೆ ಕೊಡ್ತಾ ಇದ್ರಿ ಯಾರಿಗೋ ಅಲ್ಲ ಅವನ ಸೃಷ್ಟಿಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ನೀವು ರಾಕ್ಷಸರ ಪಾಲಿಗೆ ಹೊರಟೋದ್ರಿ ಏನು ಮಾಡೋಕ್ಕಾಗಲ್ಲ ರೈಟ್ ತಾನೇ ಸೊ ಇಲ್ಲ ನೀವು ಆ ರೀತಿ ಇರಬೇಕಾಗಿದೆ ರೈಟ್ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಶನಿಯ ಬಗ್ಗೆ ಇನ್ನಷ್ಟು ವಿಚಾರಗಳಿವೆ ನಿಮ್ಮ ಮುಂದೆ ಇಡ್ಲಿಕ್ಕೆ ಖಂಡಿತ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಏನು ಮಾಡೋಣ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ನಿಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಟ್ವೆಂಟಿ ಫೋರ್ ಸಾವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ